ಯುವಂತಃ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವನಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಾ ವರ್ಣ ಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವೀ ಸರಸ್ವತೀ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಂಗಮುಖಂ ನವಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದಂತಹ ನಾಗರಾಜ್, ಅವರ ಸ್ನೇಹಿತರಾದಂತಹ ನಟರಾಜ್ ಕಡೆಯವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ವಿವೇಕ ಚೂಡಾಮಣೆಯಲ್ಲಿ ಬಂದಂತಹ ಪೂರಕ ವಿಷಯಗಳ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡಿ ಆಮೇಲೆ ಬಂದು ಶ್ಲೋಕದ ಚಿಂತೆಯನ್ನು ಮಾಡಿದ್ದೇವೆ. ಇವತ್ತು ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಂದಾಣಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದರೆ ವೇದಾಂತ ಗ್ರಂಥಗಳ ಚಿಂತನೆ ಯಾವಾಗಲೂ ನಾವು ಅಂದ್ಕೊಂಡ ಹಾಗೆ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಮುಷ್ಟಿಯೊಳಗೆ ಅದನ್ನು ಕಟ್ತೀವಿ ಅಂದರೆ ಅದು ಆಗದೇ ಇರುವಂತಹ ಕೆಲಸ. ಹಾಗಾಗಿ ಎಷ್ಟು ಸಾಧ್ಯವೋ ಅಂತ ಅಂದ್ಕೊಂಡು ಆ ಸಮಾಧಾನದೊಂದಿಗೆ ಮುಂದಕ್ಕೆ ಹೋಗೋಣ. 554ನೇ ಶ್ಲೋಕದ ಚಿಂತನೆಯನ್ನೇ ನಿನ್ನೆ ದಿವಸ ನಾವು ಮಾಡಿದ್ದೇವೆ. ಲಕ್ಷ್ಯಾಲಕ್ಷ್ಯ ಗತಿಂ ತ್ಯಕ್ತ್ವ ಯಸ್ತಿಷ್ಠೇತ್ ಕೇವಲ ಆತ್ಮನ ಶಿವಏವ ಸ್ವಯಂ ಸಾಕ್ಷಾತ್ ಅಯಂ ಬ್ರಹ್ಮವಿದುತ್ತಮಃ. ಈ ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಮತ್ತೆ ಯಾಕೆ ಇದನ್ನು ಹೇಳಿದ್ರಿ ಅಂತ ನಿಮಗೊಂದು ಸಂಶಯ ಬರ್ಬೋದು. ಆಯ್ತಲ್ಲ ಇದು ಅಂತ ಪ್ರಶ್ನೆ ಅದಲ್ಲ. ನಾನು ಮಧ್ಯ ಮಧ್ಯದಲ್ಲಿ ಸಾಕಷ್ಟು ಸಲ ಹೇಳ್ತಾ ಬಂದಿದ್ದೇನೆ, ವಿವೇಕ ಚೂಡಾಮಣಿಯ ಶ್ಲೋಕಗಳು ಕೇವಲ ಭಗವತ್ಪಾದರು ಅವರ ನೆನಪಿಗೆ ಬಂದಿದ್ದನ್ನೆಲ್ಲ ಉದುರಿಸಿದ್ದು ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಎಲ್ಲವೂ ಸಹ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದವುಗಳು ಅಂತ ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೇನೆ. ಮೈತ್ರೇಯ ಉಪನಿಷತ್ತು ಅಂತ ಒಂದು ಉಪನಿಷತ್ತುಂಟು. ಆ ಉಪನಿಷತ್ತು ಹೇಳುತ್ತೆ ನೋಡಿ, ಆ ಉಪನಿಷತ್ತಿನ ಮಂತ್ರಕ್ಕೂ ಈ ಶ್ಲೋಕಕ್ಕೂ ಹೊಂದಾಣಿಕೆ ಮಾಡಿಕೊಳ್ಳಿ, ಆಗ ನಿಮಗೆ ಸ್ಫುಟವಾಗತ್ತೆ ವಿಷಯ ಎಷ್ಟು ಸತ್ಯ ಅಂತ. ಆ ಉಪನಿಷತ್ತು ಹೇಳುತ್ತೆ, ಆ ಜ್ಞಾನಿ ಅವನು ಸ್ವತಃ ಅಲ್ಲಿ ಉದ್ಗಾರ ತೆಗಿತಾನೆ. ಜ್ಞಾನ ಬಂದವನು ಅವನು ನೇರವಾಗಿ ಯಾವುದನ್ನು ಹೇಳುವುದಿಲ್ಲ, ಉದ್ಗಾರ ಆನಂದದ ಒಂದು ಸಂತೋಷದ ಆವಿಷ್ಕಾರ ಅದು. ಅದನ್ನು ಇನ್ನೊಬ್ಬ ಜ್ಞಾನಿ ತನ್ನ ಜ್ಞಾನದೃಷ್ಟಿಯಿಂದ ನೋಡಿ ಅದನ್ನು ಸೆರೆ ಹಿಡಿದು ಬರೆದಿದ್ದು ಇವೆಲ್ಲ. ಅಲ್ಲಿ ಬರುವ ಮಂತ್ರ ಹೀಗುಂಟು, ಸರ್ವತೀರ್ಥ ಸ್ವರೂಪೋಸ್ಮಿ. ಆ ಜ್ಞಾನಿಯ ಅಂತರಂಗದ ಭಾವ ಇದು, ನಾನು ಎಲ್ಲ ತೀರ್ಥಗಳ ಸ್ವರೂಪನಾಗಿದ್ದೇನೆ.
ಅಂದರೆ ಅರ್ಥ, ನಾನು ಇನ್ಯಾವುದೋ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ನಾನು ಪವಿತ್ರನಾಗಬೇಕಾದದ್ದು ಇಲ್ಲ. ಹೆಚ್ಚೇಕೆ, ಅದಕ್ಕೆ ನಾನೊಂದು ಮಾತನ್ನು ಸೇರಿಸಿ ಹೇಳ್ತೇನೆ. ಇಂಥ ಜ್ಞಾನಿ ಅವನು ಎಲ್ಲಿ ಸ್ನಾನ ಮಾಡಿದರೂ ಸಹ ಅದು ಗಂಗಾಜಲ, ಅವನು ಗಂಗೆಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಇಲ್ಲ. ಸರ್ವತೀರ್ಥ ಸ್ವರೂಪೋಸ್ಮಿ ಪರಮಾತ್ಮಾಸ್ಯಹಂ ಶಿವಃ, ಈ ಶ್ಲೋಕದಲ್ಲಿ ಬಂದ ಶಬ್ದ ಅದು. ಪರಮಾತ್ಮ ಅಸ್ಮಿ ಅಹಂ ಶಿವಃ, ಇಲ್ಲೂ ಅದೇ ಶಬ್ದ ಬಂದರೆ ಶಿವಏವ ಸ್ವಯಂ ಸಾಕ್ಷಾತ್ ಅಂತ. ಪರಮಾತ್ಮ ಅಸ್ಮಿ ಅಹಂ ಶಿವಃ, ನಾನು ಶಿವನೇ ಆಗಿದ್ದೇನೆ, ನಾನು ಎಂದೂ ಸಹ ಅಶಿವನಲ್ಲ, ನಾನು ದೇಹಭಾವದಲ್ಲಿ ಇರುವವನಲ್ಲ, ನಾನು ದೇಹಾತೀತನ ಅಂತಹ ಚೈತನ್ಯ ಸ್ವರೂಪದಲ್ಲಿ ನಿಂತವನು. ಈ ಶಬ್ದ ಉಪನಿಷತ್ತಿನಲ್ಲಿದೆ, ನೇರ ಶಬ್ದ ಇಲ್ಲೂ ನೋಡ್ತೇವೆ. ಮತ್ತೆ ಅಲ್ಲಿ ಮೊದಲನೇ ಸಾಲಲ್ಲುಂಟು, ಲಕ್ಷ್ಯಾಲಕ್ಷ್ಯ ಗತಿಂ ತ್ಯಕ್ತ್ವ ಅಂತ ಉಪನಿಷತ್ ಹೇಳುತ್ತೆ. ಲಕ್ಷ್ಯಾಲಕ್ಷ್ಯ ವಿಹೀನೋಸ್ಮಿ, ಅವನಿಗೆ ಲಕ್ಷ್ಯವೂ ಇಲ್ಲ, ಅದು ಇಲ್ಲದೇ ಇದ್ದದ್ರಿಂದ ಅಲಕ್ಷ್ಯವೂ ಇಲ್ಲ. ಲಕ್ಷ್ಯಾಲಕ್ಷ್ಯ ವಿಹೀನೋಸ್ಮಿ ಅಂತ ಮುಂದುವರಿಯುತ್ತೆ ಉಪನಿಷತ್ತು. ಈ ಎಲ್ಲ ಶಬ್ದಗಳು ನೇರ ಎಲ್ಲಿಂದ ಬಂದವುಗಳು? ಉಪನಿಷತ್ತುಗಳಿಂದಲೇ ಬಂದವುಗಳು ಅನ್ನೋದಕ್ಕೆ ನಿಮ್ಮ ಮುಂದೆ ಉದಾಹರಣೆ ಇಡ್ತಾ ಇದ್ದೇನೆ. ಹಾಗಾಗಿ ಜ್ಞಾನಿಗೆ ಲಕ್ಷ್ಯ ಎನ್ನುವುದಿಲ್ಲ. ಯಾಕಿಲ್ಲ ಅಂತ ಕೇಳಿದರೆ, ಲಕ್ಷ್ಯವನ್ನು ಪಡೆದವನಿಗೆ, ಲಕ್ಷ್ಯವನ್ನು ಸೇರಿದವನಿಗೆ ಮತ್ತಿನ್ನೇನು ಲಕ್ಷ್ಯ ಅಲ್ವಾ? ಹಾಗಾಗಿ ಅವನಿಗೆ ಲಕ್ಷ್ಯ ಇಲ್ಲ. ಹಾಗಾಗಿ ಅವನು ಕೇವಲ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಹ ಮಹಾನುಭಾವ. ಅಷ್ಟು ಹಿನ್ನೆಲೆಯಲ್ಲಿ ಹೀಗಿರ್ತಾನೆ ಜ್ಞಾನ ಬಂದವನು. ಹಾಗಾಗಿ ಈ ಹಂತದವರೆಗೆ ಬಂದ ನೀನು ಇದನ್ನು ಉಳಿಸಿಕೊಂಡು ಹೋಗಬೇಕು ಅನ್ನುವುದು ಗುರುಗಳ ಭಾವ. ಮತ್ತೆ ಮುಂದಿನ ಶ್ಲೋಕ 555ನೇ ಶ್ಲೋಕ. ಜೀವನ್ನೇವ ಸದಾ ಮುಕ್ತ ಕೃತಾರ್ಥೋ ಬ್ರಹ್ಮವಿತ್ತಮ ಉಪಾಧಿನಾಶಾದ್ ಬ್ರಹ್ಮೈವ ಸದ್ಬ್ರಹ್ಮಾಪ್ಯೇತಿ ನಿರ್ದ್ವಯಂ. ಇನ್ನೊಂದು ಸಲ, ಜೀವನ್ನೇವ ಸದಾ ಮುಕ್ತ ಕೃತಾರ್ಥ ಬ್ರಹ್ಮವಿತ್ತಮ ಉಪಾಧಿನಾಶಾದ್ ಬ್ರಹ್ಮ ಇವ ಸದ್ಬ್ರಹ್ಮಾಪ್ಯೇತಿ ನಿರ್ದ್ವಯಂ. ಬ್ರಹ್ಮವಿದರಲ್ಲಿ ಉತ್ತಮನಾದಂತಹ ಆ ಜ್ಞಾನಿ ಬದುಕಿರುವಾಗಲೇ ಮುಕ್ತನಾಗಿ ಕೃತಾರ್ಥನಾದವನು. ಈ ಮೊದಲು ಬ್ರಹ್ಮವೇ ಆಗಿರುವ ಅವನು ಶರೀರತ್ರಯಗಳೆಂಬ ಉಪಾಧಿಯ ನಾಶದಿಂದ ಅದ್ವಿತೀಯವಾದ ಬ್ರಹ್ಮವನ್ನೇ ಸೇರುವನು. ಇಷ್ಟು ಈ ಶ್ಲೋಕದ ಅರ್ಥ. ಜೀವನ್ನೇವ ಸದಾ ಮುಕ್ತ, ಬಹಳಷ್ಟು ಜನರ ಸಂಶಯವನ್ನು ಪರಿಹಾರ ಮಾಡುತ್ತೆ ಈ ಶಬ್ದ. ಕೆಲವು ಜನರಿಗೆ ಒಂದು ಸಂಶಯ, ಅವರು ಮುಕ್ತರಾಗಬೇಕು ಅಂದರೆ ದೇಹ ಬಿಡಲೇಬೇಕು ಅಂತ. ದೇಹ ಬಿಟ್ಟರೇನೆ ಅವರು ಮುಕ್ತರಾದರು ಅಂತ ಒಂದು ಭ್ರಮೆ ಉಂಟು. ಒಂದು ಸ್ಪಷ್ಟ ಮಾಡಿಬಿಡ್ತೇನೆ, ಸಾಮಾನ್ಯ ಜನರು ಎಷ್ಟು ಸಲ ಸತ್ರೂ ಸಹ ಮುಕ್ತರಾಗೋದಿಲ್ಲ. ಜ್ಞಾನಿಯಾದವನು ದೇಹ ಬಿಡದೇ ಇದ್ರೂ ಸಹ, ಅಂದರೆ ಅವನ ದೇಹಕ್ಕೆ ಸಾವು ಬರದೇ ಇದ್ರೂ ಸಹ ಅವನು ಮುಕ್ತ. ಹಾಗಾಗಿ ಇಲ್ಲಿ ಶ್ಲೋಕ ಹೇಳುತ್ತೆ, ಜೀವನ್ನೇವ ಸದಾ ಮುಕ್ತ, ಅವನು ಬದುಕಿರುವಾಗಲೇ ಮುಕ್ತನಾದವನು. ಈ ಮಾತು ಇನ್ನೊಂದು ಅರ್ಥ ಕೊಡುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಯಾರನ್ನೂ ಕುರಿತು ಹೇಳಲ್ಲ. ಅವನು ಬದುಕಿರುವಾಗಲೇ ಮುಕ್ತನು, ಮತ್ತೆಷ್ಟೋ ಜನ ಶತ್ರುನೂ ಸಹ ಬದುಕಿರ್ತಾರೆ ಅವರು ಇಲ್ಲಿ ಅಂತ. ಅಂದರೆ ಒಳ್ಳೆ ಹೆಸರು ಮಾಡಿ ಅಂತಲ್ಲ, ಇನ್ನೂ ಆ ಸಂಸಾರದ ಸೆಳೆತ ವ್ಯಾಮೋಹ ಹೋಗೋಲ್ಲ ಅಂತ. ಅವರು ಮುಕ್ತರಲ್ಲ, ಅವರು ಬದ್ಧರು. ಈ ಮುಕ್ತ ಬದ್ಧ ಇದೆರಡಕ್ಕೂ ಅರ್ಥ ನಾವು ತಿಳ್ಕೊಳ್ಬೇಕು. ಮುಕ್ತ ಅಂದರೆ ಬಿಡಿಸಿಕೊಂಡವನು,
ಬಿಡುಗಡೆಯನ್ನು ಹೊಂದಿದವನು. ಯಾವುದರಿಂದ? ನಾನು, ನನ್ನವರು, ಮತ್ತೆ ಈ ವ್ಯಾಮೋಹ, ಮಮಕಾರ, ಇವೆಲ್ಲವುಗಳಿಂದ, ದೇಹಕ್ಕೆ ಸಂಬಂಧಪಟ್ಟ ಸಂಬಂಧಗಳಿಂದ, ಈ ಎಲ್ಲ ಸಂಬಂಧಗಳಿಂದ, ಸಂ ತೆಗೆದುಬಿಡಿ, ಬಂಧನಗಳಿಂದ ಬಿಡಿಸಿಕೊಂಡವನು ಅವನು ಮುಕ್ತ. ಸಂಸಾರಿಗಳು ಅವರು ಸಾಯುವಾಗಲೂ ಅವರ ಮನಸ್ಸಲ್ಲಿ ಸಂಸಾರದ ಬಗ್ಗೆನೇ ಆಲೋಚನೆ ಬರ್ತಾ ಇರುತ್ತೆ. ನಂದಲ್ಲ ಮಾತು, ಶಾಸ್ತ್ರದ ಮಾತು. ಬಹಳಷ್ಟು ಜನರಿಗೆ ಅಲ್ಲ, ಯಾರಿಗೂ ಸಾವು ಇಷ್ಟ ಆಗೋದಿಲ್ಲ. ಅದರೊಳಗೂ ಸಂಸಾರವನ್ನು, ಸಂಸಾರ ಅಂದ್ರೆ ದೇವರ ಅವರ ಮನೆ ಮಕ್ಕಳು ಅಂತ ಇಷ್ಟೇ ಅರ್ಥ ಅಲ್ಲ, ಪ್ರಾಪಂಚಿಕವಾದ ಸುಖವನ್ನು ಅತಿಯಾಗಿ ಹಚ್ಚಿಕೊಂಡವರಿಗೆ ಅದೇ ಅವರ ಮನಸ್ಸಿನಲ್ಲಿ ಬಹಳವಾಗಿ ಸಂಗ್ರಹವಾಗಿರ್ತದೆ. ಶಾಸ್ತ್ರದ ನಿಲುವು ಹೇಗೆ ಈ ವಿಷಯದಲ್ಲಿ ಕೇಳಿದರೆ, ಮನುಷ್ಯನಿಗೆ ಸಾವು ಬಂದಾಗ ಅವನ ಜೀವನದಲ್ಲಿ ಅವನು ಮಾಡಿದಂಥ ಯಾವ ಕರ್ಮ ಬಲವಾಗಿ ಇರುತ್ತೋ ಅದು ಅವನ ಸಾವಿನ ಕ್ಷಣದಲ್ಲಿ ಹತ್ತಿರಕ್ಕೆ ಬಂದು ನಿಲ್ಲುತ್ತೆ. ಹಾಗಾಗಿ ಅವನು ಸಾವಿನ ಕ್ಷಣದಲ್ಲಿ ಮನಸ್ಸು ಏನನ್ನು ಯೋಚಿಸ್ತಾ ಇರುತ್ತೋ ಅದೇ ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತೆ. ಅಲ್ಲಿ ಏನು ಹೇಳ್ದಂಗಾಯಿತು, ಈತ ಜೀವನ್ನೇವ ಸದಾ ಮುಕ್ತ. ಸಾಮಾನ್ಯ ಜನರು ಮೃತೋಪಿ ಸದಾ ಬದ್ಧ, ಸತ್ತರೂ ಸಹ. ಯಾಕೆಂದರೆ ಅವರ ದೇಹ ಬಿದ್ದೋಗಿರ್ತದೆ, ಆ ದೇಹದ ಒಳಗೆ ಹೋಗಿ ಗರುಡ ಪುರಾಣ ಸಾರೋದ್ಧಾರ ಇದನ್ನು ಬಹಳ ಸುದೀರ್ಘವಾಗಿ ವರ್ಣನೆ ಮಾಡುತ್ತೆ. ಅದೊಂದೇ ಅಲ್ಲ, ಗರ್ಭೋಪನಿಷತ್ತು ಹೇಳುತ್ತೆ, ಬೇರೆ ಬೇರೆ ಉಪನಿಷತ್ತುಗಳು ಹೇಳ್ತವೆ. ಮತ್ತೆ ಪುನಃ ತಾನಲ್ಲಿ ಪ್ರವೇಶ ಮಾಡಬೇಕು ಅಂತ ಬಯಸತ್ತಂತೆ ಆ ಜೀವಾತ್ಮ. ಸೂಕ್ಷ್ಮ ಶರೀರ ತಾನೆ ಸ್ಥೂಲ ಶರೀರನ ಬಿಟ್ಟು ಹೋಗೋದು. ಈಗ ಪ್ರಶ್ನೆ ಇಷ್ಟೇ, ಸ್ಥೂಲ ದೇಹ, ಸೂಕ್ಷ್ಮ ಶರೀರ, ಇವುಗಳ ವಿಯೋಗವೇ ಸಾವು. ಸೂಕ್ಷ್ಮ ಶರೀರ ಇದರಿಂದ ಬೇರ್ಪಟ್ಟು ನಿಂತಿದೆ, ಆದರೆ ಮನಸ್ಸು ಅಲ್ಲಿದೆ, ಅದು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರತ್ತೆ. ಅಯ್ಯೋ, ನನ್ನ ಮನೆ ಆಗಿತ್ತು, ನನ್ನ ಸಂಬಂಧಿಕರಾಗಿದ್ರು ಅವ್ರು, ನನ್ನ ಅಣ್ಣ, ನನ್ನ ತಮ್ಮ, ಮೊಮ್ಮಕ್ಕಳು, ಇತ್ಯಾದಿ ಇತ್ಯಾದಿ ಎಲ್ಲ ಯೋಚನೆ ಮಾಡುವಂತಹ ಆ ಮನಸ್ಸು, ಅದು ಇವಾಗ ಸಂಸಾರದಲ್ಲಿ ಬದ್ಧ ಅಂತ ಹೇಳಬೇಕೋ ಮುಕ್ತ ಅಂತ ಹೇಳಬೇಕೋ? ಅದಕ್ಕೋಸ್ಕರ ಹೇಳಿದ್ದು, ಸಾಮಾನ್ಯ ಸಂಸಾರಿಗಳು ಅವರು ಮೃತರಾದರೂ ಸಹ ಅವರು ಬದ್ಧರೇ. ಆತ ಜ್ಞಾನಿ ಹಾಗಲ್ಲ, ಅವನು ಜೀವನ್ನೇವ ಸದಾ ಮುಕ್ತ, ಬದುಕಿರುವಾಗಲೇ ಮುಕ್ತನು. ಅಲ್ಲಿಗೆ ಸಂಸಾರದ ಅಂಟುವಿಕೆ ಅನ್ನುವಂಥದ್ದು ಇರುವುದರಿಂದ ಅಂಟುವುದಲ್ಲ, ಸಾಯುವುದರಿಂದ ಬಿಡಿಸಿಕೊಳ್ಳುವುದಲ್ಲ, ಇದ್ದೂ ಅಂಟಿಸಿಕೊಳ್ಳದೇ ಇರುವುದು ಮೋಕ್ಷ, ಸ್ವತ್ತೂ ಅದರ ಬಗ್ಗೆ ವಿಚಾರ ಮಾಡುವುದು ಬಂಧನ. ನಿಮ್ಮ ಬುದ್ಧಿಯ ಪಾತ್ರೆಯಲ್ಲಿ ಅದನ್ನ ಹಾಕ್ಕೊಂಡು ನೀವು ವಿಚಾರ ಮಾಡಬೇಕು. ಆ ಪಾತ್ರೆಗೆ ವಿಷಯ ಕೊಡೋದಷ್ಟೇ ನನ್ನ ಕೆಲಸ, ಅದನ್ನು ಒಪ್ಪಿಕೊಳ್ಬೇಕು ಅಂತ ಯಾವತ್ತೂ ಹೇಳಲಿಲ್ಲ, ಹೇಳೋದಿಲ್ಲ. ಶಾಸ್ತ್ರ ಏನು ಹೇಳುತ್ತೋ ಅದನ್ನು ಮುಂದಿಡ್ತೇನೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಇನ್ನೊಂದು ಸಂಶಯ ಅಲ್ರಿ, ದೇಹ ಅಳಿಯದೆ ಮುಕ್ತರಾಗುವುದು ಹೇಗೆ ಅಂತ. ಅದ್ವೈತ ಪರಂಪರೆಯಲ್ಲಿ ಒಂದು ಶಬ್ದ ಉಂಟು, ಜೀವನ್ ಮುಕ್ತ ಅಂತ ಪದೇ ಪದೇ ಬಂದಿದೆ. ಅವನು ಬದುಕಿರುವಾಗಲೇ ದೇಹಭಾವವನ್ನು ಮೀರಿದವನು. ಇದಕ್ಕೆ ಸಾಕಷ್ಟು ಉದಾಹರಣೆ ಉಂಟು. ಹಾಗಾಗಿ ಅವನು ಮುಕ್ತ. ಅವನೇ ದೇಹವನ್ನು ಬಿಟ್ಟ ಮೇಲೆ ಅವನಿಗೆ ಇನ್ನೊಂದು ಹೆಸರು ಏನು ಕೇಳಿದ್ರೆ, ವಿದೇಹ ಮುಕ್ತ ಅಂತ. ಮೊದಲು ದೇಹ ಇದ್ದು ಸದೇಹ ಹಂಗೆ ಹೇಳಬಾರ್ದು ನಾವು, ಯಾಕೆಂದ್ರೆ ಅವನಿಗೆ ದೇಹದ ಮೇಲೆ ಅಭಿಮಾನ ಇಲ್ಲ. ಹಾಗಾಗಿ ಅವನ ದೇಹ ಇದ್ದೂ ಸಹ ಅವನು ಸದೇಹನಲ್ಲ. ಅದಕ್ಕೋಸ್ಕರ ಜೀವನ್ನ ಮುಕ್ತ ಅಂತ ಶಬ್ದ ಪ್ರಯೋಗ. ಅವನು ದೇಹವನ್ನು ಬಿಟ್ಟಾಗ ಅವನು ವಿದೇಹ ಮುಕ್ತ. ಹಾಗಿದ್ರೆ ಜೀವನ್ ಮುಕ್ತನಿಗೂ ವಿದೇಹ ಮುಕ್ತನಿಗೂ ಏನು ವ್ಯತ್ಯಾಸ ಅಂತಂದರೆ, ಒಬ್ಬನೇ
ಬದುಕಿರುವಾಗಲೇ ಜ್ಞಾನ ಬಂದು ದೇಹಭಾವವನ್ನು ಮೀರಿದಾಗ ಅವನು ಜೀವನ್ ಮುಕ್ತ, ಇವನೇ ದೇಹವನ್ನು ಬಿಟ್ಟಾಗ ವಿದೇಹ ಮುಕ್ತ. ಮುಕ್ತಸ್ಯೈವ ಮುಕ್ತಿ ಅಂತ ಶಾಸ್ತ್ರದ ವಚನ. ಮುಕ್ತನಾದವನೇ, ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅವನ ಸ್ಥೂಲ ದೇಹ ಅಳಿದಾಗ ಮುಕ್ತನಾದ ಅಂತ. ಹಾಗಾಗಿ ಅವನು ಜೀವನ್ನೇವ ಸದಾ ಮುಕ್ತ, ಬದುಕಿರುವಾಗಲೇ ಸದಾ ಮುಕ್ತನಾದ. ಯಾಕೆ ಅಂದ್ರೆ ಅವನು ಬ್ರಹ್ಮವಿತ್ ತಮಃ, ಬ್ರಹ್ಮವಿತ್, ಬ್ರಹ್ಮವಿತ್ ತರಹ, ಬ್ರಹ್ಮವಿತ್ ತಮಃ. ಇಂಗ್ಲಿಷ್ನಲ್ಲಿ ಈ ಡಿಗ್ರಿಗಳಿವೆ, ಪಾಸಿಟಿವ್ ಡಿಗ್ರಿ, ಆಮೇಲೆ ಕಂಪ್ಯಾರಿಟಿವ್ ಡಿಗ್ರಿ, ಅದಾದ್ಮೇಲೆ ಸೂಪರ್ಲೇಟಿವ್ ಡಿಗ್ರಿ, ಏನೇನೋ ಡಿಗ್ರಿಗಳಿವೆಲ್ಲ. ಹಾಗೇನೆ ಬ್ರಹ್ಮವಿತ್ ಪಾಸಿಟಿವ್, ಬ್ರಹ್ಮವಿತ್ ತರಹ, ಇಬ್ಬರ ನಡುವೆ ಕಂಪ್ಯಾರಿಟಿವ್, ಅದಾದ್ಮೇಲೆ ಬ್ರಹ್ಮವಿತ್ ತಮಃ. ಇಲ್ಲಿರೋದು ಅದು, ಅವನು ಬ್ರಹ್ಮವಿತ್ ತಮಃ, ಆದ್ದರಿಂದ ಅವನು ಕೃತಾರ್ಥ. ಜೀವನದಲ್ಲಿ ಅವನಿಂದ ಇನ್ನೇನು ಪಡಿಬೇಕಾದದ್ದು ಇಲ್ಲ. ಹೀಸ್ ಸಕ್ಸಸ್ಫುಲ್ ಇನ್ ಹಿಸ್ ಲೈಫ್. ಅವನಿಗಿನ್ಯಾವುದು ಗೋಲ್ ಅಚೀವ್ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಕೃತಾರ್ಥ ಬ್ರಹ್ಮವಿತ್ತಮಃ. ಮತ್ ಮುಂದಿನ ಸಾಲು, ಉಪಾಧಿನಾಶಾದ್ ಬ್ರಹ್ಮೈವ. ಇಷ್ಟು ದಿವಸ ಅವನು ಬ್ರಹ್ಮವೇ ಆಗಿದ್ದ, ಆದರೆ ಸಾಮಾನ್ಯ ಜನರ ಕಣ್ಣಿಗೆ ಅವನು ದೇಹ ಅನ್ನೋದು ಅವನ ಕಣ್ಣಿಗೆ ಕಾಣ್ತಿತ್ತು. ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸೋದು ಅವನ ಒಳಗಿನ ಚೈತನ್ಯವನ್ನು ಇಟ್ಟುಕೊಂಡು ಆದ್ರೂ ಸಹ ಪ್ರಥಮ ಪರಿಚಯದಲ್ಲಿ ಗುರುತಿಸೋ ದೇಹವನ್ನೇ ಇಟ್ಟುಕೊಂಡಲ್ವ. ಹಾಗಾಗಿ ಸಾಮಾನ್ಯ ಜನರ ದೃಷ್ಟಿಗೆ ಅವನ ಒಳಬಗೆಯಲ್ಲಿ ಅವನು ಮುಕ್ತನಾಗಿದ್ರೂ ಸಹ ಸಾಮಾನ್ಯ ಜನರಿಗೆ ಅವನು ಮುಕ್ತನಾದಂತೆ ಕಾಣಿಸ್ತಾ ಇರಲಿಲ್ಲ. ಈಗ ಅವನ ದೇಹ ಎನ್ನುವಂತಹ ಉಪಾಧಿ, ಇಂದ್ರಿಯಗಳು ಎನ್ನುವಂಥ ಉಪಾಧಿ, ಸೂಕ್ಷ್ಮ ಶರೀರ ಎನ್ನುವಂಥ ಉಪಾಧಿ, ಎಲ್ಲವೂ ಸಹ ಏನಾಗಿದೆ, ಅದು ಅಳಿದು ಹೋಗಿದೆ. ಮೊದಲೇ ಸೂಕ್ಷ್ಮ ಶರೀರ ಒಳಗಿಂದ ದಗ್ಧ ಆಗಿಬಿಟ್ಟಿತ್ತು, ಸ್ಥೂಲ ಶರೀರ ಮಾತ್ರ ಅದು ಹಾವಿನ ಪೊರೆಯಂತೆ, ಹುತ್ತದ ಮೇಲೆ ಪೊರೆ ಇರುವಂತೆ, ಹೊರಳಾಡುವಂತೆ, ಅವನ ಪ್ರಾರಬ್ಧ ಕರ್ಮ ಎನ್ನುವಂತಹ ಹುತ್ತದ ಮೇಲೆ ಹೊರಳಾಡ್ತಾ ಇತ್ತು. ಈಗ ಆ ಹುತ್ತವೇ ಕುಸಿದು ಬಿದ್ದು ಹೋಗಿದೆ, ಅದರೊಂದಿಗೆ ಪೊರೆ ಎನ್ನುವ ಸ್ಥೂಲ ಶರೀರವೂ ಹೂತು ಹೋಗಿದೆ. ಇನ್ನೇನು ಹೊರಳಾಡುತ್ತೆ ಅದು? ಹಾಗಾಗಿ ಉಪಾಧಿನಾಶಾತ್, ಉಪಾಧಿ ನಾಶವಾದ್ದರಿಂದ, ಉಪಾಧಿ ಅಂದರೆ ಶರೀರ, ಆ ಶರೀರ ನಾಶವಾದ್ದರಿಂದ, ಅಳಿದಿದ್ದರಿಂದ ಬ್ರಹ್ಮೈವ, ಅವನು ಆ ನಿರ್ಗುಣ ನಿರಾಕಾರವಾದ ಬ್ರಹ್ಮದಲ್ಲಿ ಒಂದಾಗಿ ಬಿಟ್ಟಿದ್ದಾನೆ. ಮೊದಲೇ ಒಂದಾಗಿದ್ದ, ದೇಹ ಇರುವಾಗಲೇ ಒಂದಾದವನು, ದೇಹ ಬಿಟ್ಟಾಗ ಮತ್ತೆ ಒಂದಾಗುತ್ತಾನೆ ಅಂತ ಹೇಳೋದು ಏನಿದೆ? ಕೈಮುತಿಕ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಏನಂದ್ರೆ ಎತ್ತರದಲ್ಲಿ ಒಂದು ಕೋಲನ್ನು ಕಟ್ಟಿ ಅದಕ್ಕೆ ಎರಡು ಚಕ್ಕುಲಿಯನ್ನು ಕಟ್ಟಿಟ್ಟರೆ ಇಲಿ ಜಿಗಿದು ಅದನ್ನು ತಿಂತದೆ. ಇಂತಹ ಇಲಿ ಓಪನ್ ಆಗಿ ಒಂದು ಸೆಲ್ಫ್ ಮ್ಯಾಲ್ ಚಕ್ಕಲಿಯನ್ನು ಇಟ್ಟು ತಿನ್ನೋದಿಲ್ಲ ಅಂತ ಯಾರೇ ಹೇಳ್ತಾರೆ? ಕೈಮುತಿ ಕನ್ಯಾಯ, ಅಷ್ಟು ಎತ್ತರಕ್ಕೆ ಜಿಗಿದು ತಿನ್ನುವ ಇಲಿ ಸುಲಭವಾಗಿ ಸಿಗುವ ಚಕ್ಕಲಿಯನ್ನು ತಿನ್ನೋದಿಲ್ವಾ? ಹಾಗೆ ದೇಹ ಇದ್ದಾಗಲೇ ಅದನ್ನು ಮೀರಿ ನಿಂತವನು ದೇಹ ಅಳಿದಾಗ ಮುಕ್ತನಲ್ವಾ? ಅವನು ಮುಕ್ತನೇ, ನೋ ಡೌಟ್ ಅಂತ ಮುಕ್ತನೇ. ಉಪಾಧಿನಾಶಾದ್ ಬ್ರಹ್ಮೈವ ಸತ್ ಬ್ರಹ್ಮಾಪ್ಯೇತಿ ನಿರ್ದ್ವಯಂ. ಆ ನಿರ್ದ್ವಯಂ, ದ್ವಯಂ ಅಂದ್ರೆ ಎರಡು, ಎರಡಿಲ್ಲದ ಅಖಂಡವಾದ ಒಂದೇ ಒಂದು ಚೈತನ್ಯದೊಂದಿಗೆ ಅವನು ಏತಿ ಅಪ್ಯೇತಿ ಪೂರ್ತಿ, ಇಲ್ಲೊಂದು ಶಬ್ದ ಉಂಟು, ಲಯವಾಗಿ ಬಿಡ್ತಾನೆ ಅಂತ. ನಾಶ ಅಲ್ಲ, ಅಪ್ಯಯ ಅಂದರೆ ಲಯ, ಅದರೊಂದಿಗೆ ಲಯ ಆಗ್ತಾನೆ. ಹೇಗೆ ಅಂದರೆ,
ಇಲ್ಲೊಂದು ಬಕೆಟಿನಲ್ಲಿ ತುಂಬ ನೀರುಂಟು, ಈ ತಂಬಿಗೆಯಲ್ಲಿ ನೀರುಂಟು, ಈ ನೀರನ್ನು ಆ ಬಕೆಟಿನಿಗೆ ಸುರಿದ್ರೆ ಇದು ಅದ್ರ ಜೊತೆಗೆ ಏನಾಯ್ತು, ಲಯ ಆಯಿತು. ಇದು ನಾಶ ಅಲ್ಲ, ಲಯ ಅದರೊಂದಿಗೆ ಸೇರಿತು. ಹಾಗೆ ಇಲ್ಲೊಂದು ಕಟ್ಟಡ ಇದೆ, ಕಟ್ಟಡದ ಆಕಾರಂತೆ ಒಳಗಿನ ಆಕಾಶ. ಆ ಕಟ್ಟಡ ಅಳಿದರೆ ಕಟ್ಟಡದ ಒಳಗಿನ ಆಕಾಶ ಹೊರಗಿನ ಮಹಾಕಾಶದಲ್ಲಿ ಸೇರಿತು. ಹಾಗೆ ಜ್ಞಾನಿಯ ಸ್ಥೂಲ ದೇಹ ಬಿದ್ದಾಗ ಅವನು ಆ ಪರಬ್ರಹ್ಮ ವಸ್ತುವಿನಲ್ಲಿ, ಆತ್ಮದಲ್ಲಿ, ಪರಮಾತ್ಮದಲ್ಲಿ, ನಿರ್ಗುಣ ನಿರಾಕಾರವಾದ ಚೈತನ್ಯದಲ್ಲಿ. ವೇದಾಂತದಲ್ಲಿ ಇದಕ್ಕೆಲ್ಲ ಶಬ್ದ ಕೊರತೆ ಇಲ್ವಲ್ಲ, ಎಲ್ಲ ಒಂದೇ. ಇದರೊಳಗೆ ಆತ ಲಯವಾಗಿ ಬಿಡ್ತಾನೆ, ಒಂದಾಗಿ ಬಿಡ್ತಾನೆ. ಹೇಗೆ ಉಪಾಧಿನಾಶಾತ್ ಬ್ರಹ್ಮೈವ ಸತ್ ಬ್ರಹ್ಮಾಪ್ಯೇತಿ ನಿರ್ದ್ವಯಂ. ಹಾಗಿದ್ರೆ ಮೊದಲು ದೇಹ ಇರುವಾಗಲೂ ಬ್ರಹ್ಮವೇ ಆಗಿದ್ದ, ಈಗ ದೇಹ ಬಿಟ್ಟ ಮೇಲೆ ಅವನು ಸತ್ಸ್ವರೂಪವನ್ನೇ ತಾಳಿಬಿಟ್ಟ. ಸತ್ ಅಂದ್ರೆ ಬ್ರಹ್ಮ. ಓಂ ತತ್ ಸತ್, ಗೀತೆ 17ನೇ ಅಧ್ಯಾಯ ನೆನಪಿಸ್ಕೊಳ್ಳಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವನು ಬ್ರಹ್ಮವೇ ಆಗಿದ್ದಾನೆ, ಬ್ರಹ್ಮವನ್ನೇ ಸೇರಿಬಿಡ್ತಾನೆ. ಈ ಜೀವನ್ ಮುಕ್ತ ಎನ್ನುವಂತಹ ಶಬ್ದವನ್ನು ಅದ್ವೈತ ಪರಂಪರೆ ಅದನ್ನು ಒಪ್ಪಿಕೊಂಡು ಬಂದಿದೆ. ಬೇರೆ ಪರಂಪರೆಯಲ್ಲಿ ಆ ಶಬ್ದ ಪ್ರಯೋಗ ಇಲ್ಲ. ಯಾಕಿಲ್ಲ ಅಂದ್ರೆ ಒಂದು ತೊಡಕುಂಟು ಒಪ್ಕೊಂಡ್ರೆ, ಅದನ್ನು ಒಪ್ಕೊಂಡ್ಬಿಟ್ರೆ ಅದ್ವೈತವನ್ನು ಇಂಡೈರೆಕ್ಟಾಗಿ ಒಪ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಬಹಳ ಸುತ್ತು ಬಳಸಿ ಅಂಥವ್ರಿದ್ರೆ ಕಷ್ಟಪಟ್ಟು ಹೇಳಬೇಕಾಗತ್ತೆ ಅವ್ರು. ನಮಗೆ ಸಲೀಸ್ ಆ ವ್ಯವಹಾರ, ಜೀವನ್ನೇವ ಮುಕ್ತ ಅಂತ. ಬದುಕಿರುವಾಗಲೇ ಆ ಅದ್ವೈತ ಭಾವವನ್ನು ತಾಳಿದವನು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಏನು ಹೇಳುತ್ತೆ, ನಮಗೆಲ್ಲ ಪರಿಚಯ ಇರೋದನ್ನೇ ಹೇಳುತ್ತೆ. ಶೈಲೋಷೋ ವೇಷ ಸದ್ಭಾವ ಅಭಾವಯೋಶ್ಚ ಯಥಾ ಪುಮಾನ್ ತಥೈವ ಬ್ರಹ್ಮವಿಚ್ಛ್ರೇಷ್ಠ ಸದಾ ಬ್ರಹ್ಮೈವ ನಾಪರಃ. ಇನ್ನೊಂದು ಸಲ, ಶೈಲೂಷೋ ವೇಷ ಸದ್ಭಾವ ಅಭಾವಯೋಶ್ಚ ಯಥಾ ಪುಮಾನ್ ತಥೈವ ಬ್ರಹ್ಮವಿಚ್ಛ್ರೇಷ್ಠ ಸದಾ ಬ್ರಹ್ಮೈವ ನ ಅಪರಃ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಮೊದಲು ಹೇಳಿದ ಶ್ಲೋಕಕ್ಕೆ ಒಂದು ದೃಷ್ಟಾಂತ ಇದು. ಈ ಅರ್ಥದಲ್ಲಿ ಮೊದಲನೇ ಶ್ಲೋಕ ಮತ್ತು ಇದು ಎರಡು ಬೇರೆ ಬೇರೆಲ್ಲ, ಒಂದೇನೆ. ಅಲ್ಲಿ ಹೇಳಿದ ವಿಷಯಕ್ಕೆ ಇದಕ್ಕೊಂದು ದೃಷ್ಟಾಂತ. ಹೇಗೆ ಒಂದು ದೃಷ್ಟಾಂತ ಅಂದರೆ, ನಟನೊಬ್ಬ ವೇಷ ಧರಿಸಿದಾಗಲೂ ಧರಿಸದೇ ಇರುವಾಗಲೂ ಹೇಗೆ ಮನುಷ್ಯನೇ ಆಗಿದ್ದನೋ ಹಾಗೆ ಬ್ರಹ್ಮವಿದರಲ್ಲಿ ಶ್ರೇಷ್ಠನಾದವನು ಯಾವಾಗಲೂ ಬ್ರಹ್ಮವೇ ಹೊರತು ಬೇರೆ ಅಲ್ಲ. ಇಷ್ಟು ಅರ್ಥ. ಈಗ ನಾವೊಂದು ನಾಟಕಕ್ಕೆ ಹೋಗುವ. ಇದೊಂದು ವೇದಾಂತದ ನಾಟಕ. ಒಬ್ಬ ವ್ಯಕ್ತಿ ನಾಟಕದ ಪಾತ್ರಧಾರಿ. ಆ ಪಾತ್ರದಲ್ಲಿ ಅವನು ರಾಮನಾಗಿ ಅಭಿನಯ ಮಾಡ್ತಾ ಇದ್ದಾನೆ. ಅವನೀಗ ರಾಮ, ನಿಜವಾಗಿಯೂ ರಾಮನ ಅಲ್ಲ. ಹಾಗಿದ್ರೆ ಏನು ಕೇಳಿದರೆ, ಅವನು ಅಭಿನಯದ ರಾಮ. ಹಾಗಾಗಿ ಬೇಕಿದ್ರೆ ಅಭಿರಾಮ ಅಂತ ಹೇಳ್ಬೋದು ಅವನನ್ನು ಅಲ್ವಾ. ಆದರೆ ನಿಜ ಏನು ಕೇಳಿದರೆ, ಅವನು ರಾಮನ ಪಾತ್ರ ಮಾಡುವುದಕ್ಕಿಂತ ಮೊದಲು ಮನುಷ್ಯನೇ. ರಾಮನ ಪಾತ್ರದ ಶೈಲೂಷ ಅಂದರೆ ಆ ಉಡುಗೆ, ಪಾತ್ರದ ಸಂಬಂಧಪಟ್ಟ ಹಾಗೆ ವೇಷಭೂಷಣ, ಅದನ್ನು ತೆಗೆದ ಮೇಲೂ ಮನುಷ್ಯನೇ. ಗಟ್ಟಿ ಕೇಳಿದರೆ ಅದು ಇದ್ದಾಗಲೂ ಮನುಷ್ಯನೇ. ಹಾಗಿದ್ರೆ ಇಲ್ಲಿ ಮನುಷ್ಯ ಅನ್ನೋದು ಆ ಪಾತ್ರಕ್ಕಿಂತ ಮೊದಲೂ ಇದೆ, ಪಾತ್ರೋತ್ತರ ಕಾಲದಲ್ಲೂ ಇದೆ, ಪಾತ್ರ ಇರುವಾಗಲೂ ಇದೆ.
ಇದು ತ್ರಿಕಾಲದಲ್ಲೂ ಇರುವಂತಹದ್ದು. ಹಾಗಿದ್ರೆ ಆ ರಾಮ ಎನ್ನುವಂತಹ ಪಾತ್ರ ಅವನಲ್ಲಿ ಆರೋಪಿತವಾದದ್ದು. ಹಾಗಿದ್ರೆ ಇಲ್ಲಿ ಯಾರು ಈ ಪಾತ್ರ ಮಾಡಿದ್ರು? ನಾವೆಲ್ಲರೂ ಪಾತ್ರಧಾರಿಗಳೇ. ಆದ್ರೆ ಇಲ್ಲಿ ಪಾತ್ರ ಮಾಡುವವರು ರಾವಣನ ಪಾತ್ರನೇ ಮಾಡುವವರು ಜಾಸ್ತಿ, ರಾಮನ ಪಾತ್ರ ಮಾಡುವವರು ಬಹಳ ಕಡಿಮೆ. ಹಾಗಾಗಿ ಶೈಲೂಷೋ ವೇಷ ಸದ್ಭಾವಾತ್, ವೇಷನೇ ಹಾಕಬೇಕು ಅಂತ. ಆದ್ರೆ ಮತ್ತ್ಯಾಕೆ ಆ ರಾಮಂದೇ ವೇಷ ಹಾಕಬೇಕು? ಯಾಕೆಂದ್ರೆ ರಾಮನ ವೇಷ ಹಾಕಿದ್ರೆ ಅವನು ಸತ್ಯ ಹೇಳಬೇಕು ಅಲ್ವಾ, ಅಪ್ಪನ ಮಾತು ಕೇಳಬೇಕು, ಚಿಕ್ಕಮ್ಮನಿಗೆ ಸಮಾಧಾನ ಮಾಡಬೇಕು, ರಾಜ್ಯ ಕೊಡೋದಿಲ್ಲ ಅಂದ್ರೆ ಒಪ್ಕೊಳ್ಬೇಕು, ಏಕಪತ್ನಿ ವ್ರತಸ್ಥನಾಗಬೇಕು, ಕಾಡಿನಲ್ಲಿರಬೇಕು. ಆದ್ರೆ ರಾವಣ ಆದರೆ ಅಷ್ಟೇ ಹೊತ್ತು ಮಜಾ ಉಡಾಯಿಸ್ಬೋದಲ್ಲ, ಇನ್ನೂ ಅದನ್ನು ಸೂಕ್ಷ್ಮವಾಗಿ ಬಿಡಿಸಿ ಹೇಳ್ತೇನೆ. ರಾಮನಾದ್ರೆ ಒಂದೇ ತಲೆ, ರಾವಣನಾದ್ರೆ ಹತ್ತು ತಲೆ. ಆ ತಲೆ ಇಲ್ಲಿದಲ್ಲ, ಇಲ್ಲಿದು. ರಾವಣನಾದವನಿಗೆ ಹತ್ತು ತಲೆ ಅಂದ್ರೆ ಹತ್ತು ತರಹದ ಬಾಯಿ, ಹತ್ತು ತರಹದ ಸುಳ್ಳುಗಳು. ರಾಮನಾದವನಿಗೆ ಒಂದೇ ಬಾಯಿ, ಸತ್ಯ ಒಂದೇ ಬಾಯಿ ಅಲ್ವಾ. ಹಾಗಾಗಿ ವಿವೇಕ ಚೂಡಾವಣೆ ನಮ್ಮ ಹತ್ರ ಕೇಳುತ್ತೆ, ನೀ ಪಾತ್ರ ಅಂತೂ ಮಾಡಲೇಬೇಕು, ಆದ್ರೆ ರಾವಣನ ಪಾತ್ರ ಮಾಡ್ತೀಯೋ ರಾಮನ ಪಾತ್ರವನ್ನು ಮಾಡ್ತೀಯೋ? ಆಯ್ಕೆ ಮಾಡ್ಕೋ. ರಾಮನ ಪಾತ್ರ ಮಾಡೋದಾದ್ರೆ ನೀನು ಅದನ್ನು ಮಾಡ್ತಾ 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 ರಾಮ ಭಾವದಲ್ಲಿಯೇ ನಿಂತು ಬಿಡ್ತೀಯೇ. ರಾಮ ಅಂದ್ರೆ ರಾಮ ನಾಮ್ನಿ ಪರೇ ಧಾಮ್ನಿ ಕೃತ್ಸನ ಆಮ್ನಾಯ ಸಮನ್ವಯ, ಉಪನಿಷತ್ತಿನ ಮಾತು. ರಾಮ ಎನ್ನುವ ಶಬ್ದ ಅದು ಸಾಕ್ಷಾತ್ ಪರಬ್ರಹ್ಮವನ್ನೇ ಹೇಳುವ ಶಬ್ದ. ಸಂದರ್ಭ ಬಂದಿದ್ದ ಕೇಳಿಬಿಡ್ತೇನೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಕೆಲವು ಜನರಿಗೆ ಒಂದು ಭಾವ ಉಂಟು, ವೈಷ್ಣವರಿಗೆ ವಿಷ್ಣುವೇ ಶ್ರೇಷ್ಠ ಅಂತ, ಈ ಸ್ಮಾರ್ತರಿಗೆ ಶೈವರಿಗೆ ಶಿವನೇ ಶ್ರೇಷ್ಠ ಅಂತ. ಈ ರಾಮ ಶೈವ ಅಂತ ಹೇಳಬೇಕೋ ವೈಷ್ಣವ ಅಂತ ಹೇಳಬೇಕೋ? ಆದರೂ ವೈಷ್ಣವರು ಇಲ್ಲ, ಅವನು ವಿಷ್ಣುನ ಅವತಾರ ಅಲ್ವಾ ಅಂತನೇ ಹೇಳ್ತಾರೆ. ಶೈವರು ಪೂಜೆ ಮಾಡೋದೇನು ಬಿಡೋದಿಲ್ಲ ಸ್ವಾರಸ್ಯ ಅಂದರೆ. ಆದರೆ ಈ ಜಗಳದಲ್ಲೇ ಜೀವನ ಕಳೆದು ಹೋಗುತ್ತೆ ಅಷ್ಟೇ ಹೊರತನು ಅದರ ಹಿಂದಿರುವಂತಹ ತಾತ್ವಿಕವಾದ ವಿಚಾರವನ್ನು ಮಾಡೋದೇ ಇಲ್ರಿ, ಬಹಳ ಪಶ್ಚಾತ್ತಾಪ ಆಗತ್ತೆ. ರಾಮ ಅಂದ್ರೆ ಏನು ಆಗಿದ್ರೆ ನೋಡಿ, ನಾರಾಯಣನ ಅಷ್ಟಾಕ್ಷರಿ ಮಂತ್ರ ಒಂದುಂಟು, ಬಹಳಷ್ಟು ಜನರಿಗೆ ಬರ್ತದೆ ಅದು. ಅಲ್ಲಿ ರಾ ಅನ್ನೋದೊಂದು ಅಕ್ಷರ ಉಂಟು ಅಲ್ವಾ. ಆಮೇಲೆ ಪಂಚಾಕ್ಷರಿ ಮಂತ್ರ ಶಿವನಿಗೆ ಸಂಬಂಧಪಟ್ಟಿದ್ದೊಂದುಂಟು, ಅಲ್ಲಿ ಮ ಅನ್ನೋದೊಂದು ಉಂಟು. ಎರಡು ಸೇರಿಸಿದ್ರೆ ಏನ್ರಿ ಆಗೋದು? ರಾಮ ಅಂತ ಆಗೋದು. ಅಷ್ಟೇ ಅಲ್ಲ, ಅಲ್ಲಿ ಆ ಮಕಾರ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಮ ಶಿವಾಯ ಅಂತ ಆ ಮ ತೆಗೆದುಬಿಡಿ ಆ ಮಂತ್ರದಿಂದ. ಆ ಮಂತ್ರ ಏನಾಗತ್ತೆ? ನ ಶಿವಾಯ ಅಂತ ಆಗತ್ತೆ. ಇಡೀ ಮಂತ್ರಕ್ಕೆ ಸತ್ವವನ್ನು ಕೊಟ್ಟ ಅಕ್ಷರ ಅಲ್ಲಿರುವ ಮ ಅಲ್ವಾ. ಇದು ಒಂದಾದರೆ ಹಾಗೆ ಅಲ್ಲಿ ಹೋಗೋಣ, ಎಲ್ಲಿಗೆ? ನಾರಾಯಣ ಅನ್ನುವಲ್ಲಿ ಹೋಗೋಣ. ಆ ರಾ ತೆಗೆದುಬಿಡಿ ಅಲ್ಲಿ, ಹಾಗೇನಾಗತ್ತೆ? ಅಲ್ವಾ, ಏನಾಗತ್ತೆ? ಎರಡು ಮಂತ್ರಕ್ಕೂ ಅರ್ಥನೇ ಇರೋದಿಲ್ಲ. ಈ ಎರಡು ಮಂತ್ರಕ್ಕೂ ಅರ್ಥವತ್ತತೆ ಬಂದದ್ದು ಈ ಎರಡು ಅಕ್ಷರಗಳಿಂದ. ಅದು ಎರಡು ಅಕ್ಷರವನ್ನು ತೆಗೆದು ರಾಮ ಎನ್ನುವಂತಹ ಬೀಜಾಕ್ಷರವನ್ನು ಮಾಡಿದರು. ಅದು ಯಾರು ಗೊತ್ತಿಲ್ಲದೆ ರಾಮ ವಿಷ್ಣು ಅಂತ ಹೇಳಿದರೆ ನಿನ್ನ ಹಣೆ ಬರ ಹೇಳ್ಕೋ, ಇಲ್ಲ ಅವನು ಶಿವ ಅಂತ ಹೇಳಿದರೆ ಹಾಂ ನಿನ್ನ ಹಣೆ ಬರ ಅದನ್ನು ಹೇಳ್ಕೋ. ಆದರೆ ರಾಮ ಯಾರು ಕೇಳಿದರೆ ಅವನು ಎರಡೂ ಹೌದು ಎರಡೂ ಅಲ್ಲ ಅಲ್ವಾ. ಹಾಗಿದ್ರೆ ಇನ್ನೂ ಒಳಕ್ಕೆ ಹೋದರೆ ಅದು ಏನು ಹೇಳತ್ತೆ ಅಂತ ಕೇಳಿದರೆ,
ಇದೆಲ್ಲ ನಂದಲ್ಲ, ನಾನು ಚಮತ್ಕಾರ ಮಾಡಿದ್ದಲ್ಲ, ಉಪನಿಷತ್ತಿನಲ್ಲೇ ಬರೋದು ಇದೆಲ್ಲವೂ ಸಹ. ಅದನ್ನು ನಾವು ಇದನ್ನ ಯಾವುದು ನೋಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ರಾಮ ಅಂತ ಹೇಳುವಲ್ಲಿ ಬಾಯನ್ನ ತೆರೆಯದೆ ರಾ ಎನ್ನುವ ಅಕ್ಷರ ಉಚ್ಚಾರ ಮಾಡಿದ್ ನೋಡೋಣ ನೀವು. ಪೂರ್ತಿ ಪ್ರಾಕ್ಟೀಸ್ ಮತ್ತೆ ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಮನೆಗೆ ಹೋಗ್ತಾ ಮಾಡಿ ಅಲ್ವಾ. ಈಗ ಆ ಮೋ ಎನ್ನುವ ಅಕ್ಷರವನ್ನ ತುಟಿಯನ್ನ ತೆರೆದು ಹೇಳಿ ನೋಡೋಣ. ಮಾಡ್ಬೇಕು ಏನಾಗತ್ತೆ, ಎರಡು ತುಟಿಗಳು ಸೇರ್ತವೆ ಅಲ್ವಾ. ಅದು ಏನು ಹೇಳುತ್ತೆ, ನಮಗೊಂದು ಸಂದೇಶ ಕೊಡತ್ತೆ. ಒಂದು ಸಲ ರಾಮನಾಮವನ್ನು ನೀನು ಒಳಗೆ ಹಾಕ್ಕೊಂಡ್ರೆ ಮತ್ತೆ ಹೊರಕ್ಕೆ ಬರದೇ ಇರೋ ಹಾಗೆ ವ್ಯವಸ್ಥೆ ಅಲ್ಲೇ ಇದೆಯಪ್ಪ. ಸದಾ ಅದನ್ನು ಚಿಂತನೆ ಮಾಡು. ರಾ ಅನ್ನೋ ಮೂಲಕ ತೆರೆದು ಒಳಗೆ ಹಾಕೋ, ಮ ಅನ್ನೋದ್ರ ಮೂಲಕ ಲಾಕ್ ಮಾಡಿಬಿಡು. ಎಂಥ ವ್ಯವಸ್ಥೆ ಅಲ್ವಾ. ಹಾಗಾಗಿ ನಾವು ಜೀವನದಲ್ಲಿ ರಾಮನ ಪಾತ್ರವನ್ನೇ ಮಾಡ್ತಾ ಮಾಡ್ತಾ ಹೋದರೆ, ಆ ರಾಮನ ಪಾತ್ರಧಾರಿ ಪೂರ್ತಿ ಇನ್ವಾಲ್ವ್ ಆಗಿಬಿಟ್ರೆ ಅವನು ಇದೇ ಆ ರಾಮ ತತ್ವದಲ್ಲಿ ಒಳಕ್ಕೆ ಹೋಗಿಬಿಡ್ತಾನೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಪಾತ್ರಧಾರಿ ಪೂರಕವಾಗಿ ಬಂದಿದ್ದಂತ ಹೇಳಿದ್ದೇನೆ. ವೇಷ ಇದ್ದಾಗಲೂ ವೇಷ ಕಳಚಿದಾಗಲೂ ಅವನು ಮನುಷ್ಯ ಅನ್ನುವುದೇ ಹೆಚ್ಚು ಸತ್ಯ. ಹಾಗೆ ಶೈಲೂಷ ವೇಷ ಸದ್ಭಾವ ಅಭಾವಯೋಶ್ಚ ಯಥಾ ಪುಮಾನ್. ಪುಮಾನ್ ಅಂದರೆ ಪುರುಷ, ಗಂಡಸು, ಮನುಷ್ಯ ಅಂತೆಲ್ಲ ಅರ್ಥ. ತಥೈವ ಬ್ರಹ್ಮವಿಚ್ಛ್ರೇಷ್ಠ ಸದಾ ಬ್ರಹ್ಮೈವ ನಾಪರಃ. ಹಾಗೆ ಈ ಬ್ರಹ್ಮಜ್ಞಾನಿ ಅವನು ಎಲ್ಲೇ ಇರಲಿ, ಹೇಗೇ ಇರಲಿ, ದೇಹ ಇಟ್ಕೊಂಡಾರೂ ಇರಲಿ, ದೇಹ ಬಿಟ್ಟಾರೂ ಬಿಡಲಿ, ಅವನು ಸದಾ ಬ್ರಹ್ಮವೇ ಆಗಿರ್ತಾನೆ. ಹಾಗಾಗಿ ಅವನಿಗೆ ದೇಹ ಇದ್ದ ಮಾತ್ರಕ್ಕೆ ಅದು ಕೇವಲ ರಾಮನ ಪಾತ್ರ ಇದ್ದ ಹಾಗೇನೆ ಅಷ್ಟೇ ಹೊರತು, ಆ ಪಾತ್ರದ ಒಳಗೆ ಮನುಷ್ಯ ಹೇಗೋ ಅವನು ಸತ್ಸ್ವರೂಪದಲ್ಲಿಯೇ ಇರ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ತಥೈವ ಬ್ರಹ್ಮವಿಚ್ಛ್ರೇಷ್ಠ ಸದಾ ಬ್ರಹ್ಮೈವ ನಾಪರಃ. ನಾಪರಃ ರಾಮ್ ಅಂದರೆ ಆ ಬ್ರಹ್ಮ ವಸ್ತುವನ್ನು ಬಿಟ್ಟು ಅವನು ಬೇರೆ ಅಲ್ಲವೇ ಅಲ್ಲ. ಇಷ್ಟು ಈ ಶ್ಲೋಕದ ಅರ್ಥ ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಯತ್ರ ಕ್ವಾಪಿ ವಿಶೀರ್ಣಂ ಪರ್ಣಮಿವ ತರೋರ್ವಪುಃ ಪತನಾತ್ ಬ್ರಹ್ಮೀಭೂತಸ್ಯ ಯತೇಹ ಪ್ರಾಗೇವ ಹಿ ತಚ್ಚಿದಗ್ನಿನಾ ದಗ್ಧಂ. ಇನ್ನೊಂದು ಸಲ, ಯತ್ರ ಕ್ವಾಪಿ ವಿಶೀರ್ಣಂ ಪರ್ಣಮಿವ ತರೋರ್ವಪುಃ ಪತನಾತ್ ಬ್ರಹ್ಮೀಭೂತಸ್ಯ ಯತೇಹೇ ಪ್ರಾಗೇವ ಹಿ ತಚ್ಚಿದಗ್ನಿನಾ ದಗ್ಧಂ. ಬ್ರಹ್ಮೀಭೂತನಾದ ಯತಿಯ ಶರೀರವು ಮರದಿಂದ ಉದುರಿದ ಎಲೆಯಂತೆ ಎಲ್ಲಿಯಾದರೂ ಬಿದ್ದು ಹೋಗಲಿ, ಅದು ಈ ಮೊದಲೇ ಜ್ಞಾನಾಗ್ನಿಯಿಂದ ದಹಿಸಿ ಹೋಗಿದೆ, ಆದ್ದರಿಂದ ಅವನ ದೇಹವನ್ನು ಮತ್ತೆ ಚಿತಾಗ್ನಿಯಿಂದ ದಹಿಸಬೇಕು ಎನ್ನುವ ಅವಶ್ಯಕತೆ ಇಲ್ಲ. ಎರಡು ವಿಷಯವನ್ನು ಬಹಳ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುತ್ತೆ ಈ ಶ್ಲೋಕ. ಏನು ಹೇಳುತ್ತೆ ಅಂದರೆ, ಬ್ರಹ್ಮೀಭೂತ ಅಂದರೆ ಮೊದಲು ಅವನು ಬ್ರಹ್ಮವೇ ಆಗಿದ್ದ, ಆದರೆ ಸಾಧನೆಗಿಂತ ಮೊದಲು ಬ್ರಹ್ಮವೇ ಆಗಿದ್ದಿದ್ರೂ ತಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಅವನು ಗೊತ್ತಿರಲಿಲ್ಲ. ಸಾಧನೆ ಮಾಡಿ 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 ಓಹ್ ನಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಅವನು ಬ್ರಹ್ಮೀಭೂತ. ಇದೇನು ಹೊಸ ಭೂತ ಅಂತ ಅಂದ್ಕೊಳ್ಬೇಡಿ. ಬ್ರಹ್ಮೀಭೂತ ಅಂದ್ರೆ ಬ್ರಹ್ಮಭಾವವನ್ನು ತಾಳಿದವನು ಅಂತ ಅರ್ಥ. ಹಾಗಿದ್ರೆ ಮೊದಲು ಆಗಿದ್ನಲ್ಲ ತಾಳಿದವನು ಅಂದರೆ, ಮೊದಲು ಆಗಿದ್ದ ಆದರೆ ಆದದ್ದರ ಅನುಭವ ಸಾಧನೆಗಿಂತ ಮೊದಲು ಬಂದಿರಲಿಲ್ಲ. ಸಾಧನೆ ಮಾಡಿ ಆದ ಮೇಲೆ ಈಗ ಅವನಿಗೆ ಬಂದಿದೆ. ಹಾಗಾಗಿ ಅವನು ಬ್ರಹ್ಮೀಭೂತ, ಬ್ರಹ್ಮಭಾವವನ್ನು ತಾಳಿದವನು. ಇಂತಹ ಯತಿಯ ಶರೀರ
ಅದು ಹೇಗೆ ಅಂತ ಕೇಳಿದರೆ, ಮರದಿಂದ ಒಣಗಿದ ಎಲೆ ಬೀಳುವ ಹಾಗೆ ಬಿದ್ದು ಹೋಗ್ತದೆ. ಆ ಎಲೆಗೆ, ಒಣಗಿದ ಎಲೆಗೆ ನಾನು ಈ ಮರದಿಂದ ಬೀಳ್ತೇನೆ ಎನ್ನುವಂತಹ ನೋವಿಲ್ಲ. ನನ್ನ ಎಲೆಗಳಲ್ಲಿ ಒಂದು ಉದುರಿ ಹೋಯಿತು ಅನ್ನುವ ನೋವು ಮರಕ್ಕಿಲ್ಲ. ಈ ಎರಡರ ಸಂಬಂಧ ಪರಸ್ಪರ ನಿರಪೇಕ್ಷಕವಾದ ಸಂಬಂಧ. ಎಲೆ ಇರಬೇಕು ಅಂತ ಮರಕ್ಕೆ ಅಪೇಕ್ಷೆ ಇಲ್ಲ, ಮರದಲ್ಲಿರಬೇಕು ಅಂತ ಎಲೆಗೂ ಅಪೇಕ್ಷೆ ಇಲ್ಲ. ಹಾಗೆಯೇ ಜ್ಞಾನಿಯ ಆ ಪೂರ್ಣ ಆತ್ಮಸ್ವರೂಪನಾದವನಿಗೆ, ಆ ಆತ್ಮದ ಅಭಿವ್ಯಕ್ತಿಗೆ ಈ ದೇಹ ಬೇಕಾಗಿಲ್ಲ. ಈ ದೇಹಕ್ಕೆ ಆತ್ಮದ ಜೊತೆಗೆ ಇರಬೇಕಾದಂತಹ ಕರ್ಮದ ಅವಶ್ಯಕತೆ ತೀರಿ ಹೋಗಿದೆ, ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಅವನ ದೇಹ ಮರದಿಂದ ಒಣಗಿದ ಎಲೆ ಉದುರಿ ಬೀಳುವ ಹಾಗೆ ಬಿದ್ದು ಹೋಗುತ್ತೆ, ನಂಬರ್ ಒನ್. ಹಾ, ಆ ಮರದಿಂದ ಬೀಳುವ ಎಲೆ ಅದು ಇಂಥ ಜಾಗದಲ್ಲೇ ಬೀಳಬೇಕು ಅಂತ ಆ ಮರ ನಿರೀಕ್ಷಣೆ ಮಾಡಿದರೆ ಅದು ಬೀಳತ್ತಾ? ಇಲ್ಲ. ಹಾಗಿದ್ರೆ ಬೀಳುವುದು ಆ ಟೊಂಗೆಯಿಂದಲೂ ಆದರೂ ಸಹ ಬೀಳುವ ಎಲೆ ಎಲ್ಲಿ ಬೀಳಬೇಕು ಅಂತ ತೀರ್ಮಾನ ಮಾಡುವುದು ಗಾಳಿ ಅಲ್ವಾ, ಮರ ಅಲ್ಲ. ಹಾಗೇನೆ ಜ್ಞಾನಿಯಾದವನ ದೇಹ ಮತ್ತು ಆತ್ಮದ ವಿಯೋಗವಾದಾಗ ದೇಹ ಬಿದ್ದು ಹೋಗುತ್ತೆ. ಬೀಳುವ ದೇಹ ಎಲ್ಲಿ ಬೀಳಬೇಕು ಅಂತ ತೀರ್ಮಾನ ಮಾಡುವುದು ಅವನ ಪ್ರಾರಬ್ಧ ಕರ್ಮದ ಕೊನೆಯ ಅಂಶ. ಅದು ಎಲ್ಲಿ ಬೇಕಾದ್ರೂ ಬಿದ್ದು ಹೋಗ್ಬೋದು. ಪವಿತ್ರ ಕ್ಷೇತ್ರದಲ್ಲಾದರೂ ಬೀಳ್ಬೋದು, ಅಪವಿತ್ರ ಕ್ಷೇತ್ರದಲ್ಲಾದರೂ ಬೀಳ್ಬೋದು. ಆ ಎಲೆ ಎಲ್ಲಿ ಬಿದ್ದರೂ ಸಹ ಆತ್ಮಸ್ವರೂಪವಾದ ಮರಕ್ಕೆ ಹಾನಿ ಇಲ್ಲ. ಅದು ಬೇಕಾದ್ರೆ ತಿಪ್ಪೆ ಮೇಲೆ ಬೇಕಾದ್ರೂ ಬಿದ್ದು ಹೋಗ್ಬೋದು, ಆತ್ಮಕ್ಕೆ ನಷ್ಟ ಇಲ್ಲ. ಗಂಗಾ ಜಲದಲ್ಲಿ ಬೇಕಾದ್ರೂ ಬೀಳ್ಬೋದು. ಯಾರಿಗೆ? ಜ್ಞಾನಿಗೆ, ಸಾಧಕರಿಗಲ್ಲ. ಮುಕ್ತರಾದವರಿಗೆ, ಜೀವನ್ಮುಕ್ತನಾದವನಿಗೆ. ಎಲ್ಲ ಶಬ್ದಗಳನ್ನು ನಾವು ನೆನ್ಪಿಟ್ಕೊಳ್ಳೋ. ಈ ಸ್ಥಿತಿ ಯಾರಿಗೆ ಹೇಳ್ತಾ ಇರೋದು? ಜ್ಞಾನ ಬಂದು ಮುಕ್ತನಾದವನಿಗೆ. ಸಾಧನಾವಸ್ಥೆಯಲ್ಲಿ ದೇಹ ಬಿಡುವವನಿಗಲ್ಲ. ಅವನಿಗೆ ನಿಯಮಗಳು ಉಂಟು, ಮುಂದೆ ನೋಡ್ತೇವೆ ನಾವು ಅದನ್ನು. ಹೆಚ್ಚೇಕೆ ಭಾಗವತದಲ್ಲಿ ಜಡಭರತ ಕೊನೆಗೆ, ಅದಕ್ಕೂ ಮೊದಲು ಭರತ ಚಕ್ರವರ್ತಿ ಆ ಪುಲಹಸ್ತ್ಯಾಶ್ರಮಕ್ಕೆ ಹೋಗಿ ಸಾಧನೆ ಮಾಡ್ತಾನೆ. ಅವನು ಪ್ರಾರಬ್ಧ ಕರ್ಮ ಬಲೆ ದೊಡ್ಡದು ನೋಡಿ, ಕಟ್ಟಿಕೊಂಡು ದಾಂಪತ್ಯ ಜೀವನವನ್ನು ಮಾಡಿದಂತಹ ಹೆಂಡತಿಯನ್ನು ನಿರ್ಮೋಹ ಭಾವನೆಯಿಂದ ಬಿಟ್ಟು ಹೋಗಿದ್ದಾನೆ. ಹುಟ್ಟಿದ ಮಕ್ಕಳನ್ನ ಬಿಟ್ಟು ಹೋಗಿದ್ದಾನೆ. ಆ ಸಾಮ್ರಾಜ್ಯವನ್ನು ತೊರೆದು ಹೋಗಿದ್ದಾನೆ. ಇದು ಯಾವುದರ ಬಗ್ಗೂ ಅವನಿಗೆ ವ್ಯಾಮೋಹ ಅಟ್ಯಾಚ್ಮೆಂಟ್ ಇಲ್ಲ. ಆದರೆ ಪುಲಹಸ್ತಿ ಆಶ್ರಮಕ್ಕೆ ಹೋಗಿ ಸಾಧನೆ ಮಾಡಬೇಕಿದ್ರೆ ಅದೊಂದು ದಿವಸ ಅವನ ಮುಂದೆ ಒಂದು ಘಟನೆ ನಡೀತಲ್ಲ. ಆ ಜಿಂಕೆ ನದಿಗೆ ಬಿದ್ದು ಜಿಗಿದು ಹಾರುವಾಗ ಗರ್ಭಿಣಿಯ ಜಿಂಕೆಯ ಹೊಟ್ಟೆಯಿಂದ ಆ ಮರಿ ಪಾಪ ಅದರ ಸ್ರಾವ ಆಗಿಬಿಡಿತು. ಪ್ರವಾಹದಲ್ಲಿ ಹರ್ಕೊಂಡು ಹೋಗ್ತಾ ಇರಬೇಕು. ಅಯ್ಯೋ ಪಾಪ ಬಂತು ನೋಡಿ, ಅಯ್ಯೋ ಪಾಪ, ಅದು ಜಿಂಕೆ ಅಲ್ಲ, ಇವನು ಪ್ರಾರಬ್ಧ ಕರ್ಮ ಜಿಂಕೆಯ ಮರಿಯ ರೂಪದಲ್ಲಿ ಬಂತು ಅಂತಾರೆ ಶುಕಮಹರ್ಷಿಗಳು. ವೇದಾಂತಿಗೆ ಅಯ್ಯೋ ಪಾಪ ಅನ್ನೋದು ಇಲ್ಲ. ಅವರೇನು ಮನುಷ್ಯರಲ್ವಾ ಅಂತ ನೀವು ಕೇಳ್ಬೋದು. ಮಾನವೀಯ ಭಾವನೆ ಒಂದು ಹಂತದವರಿಗೆ ಮಾತ್ರ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಅವನೇ ಅಂದ್ಕೊಂಡಿರ್ತಾನೆ. ಭರತನೇ ಹೇಳ್ತಾನೆ, ಅಯ್ಯೋ ಇಂಥ ಕಷ್ಟದಲ್ಲಿದ್ದಾಗ ನಾವು ನಮ್ಮ ಕಷ್ಟವನ್ನು ಪರಿಗಣನೆ ಮಾಡದೆ ಸಹಾಯ ಮಾಡಬೇಕಲ್ವಾ, ಅದು ಮಾನವೀಯ ಗುಣ ಅಲ್ವಾ ಅಂತ ಅಂದ್ಕೊಂಡಂತಹ ಭರತ ಅವನೇ ಹೇಳ್ತಾನೆ. ಆ ಕೊನೆಯ ಕಾಲದ ಜಿಂಕೆ ಶರೀರ ಬಂದ ತಕ್ಷಣ ಅವನಿಗೆ ಅರಿವಾದ್ದು, ನಾನು ಎಂಥ ತಪ್ಪನ್ನು ಮಾಡಿಬಿಟ್ಟೆ ಅಂತ. ನನ್ನ ಆ ಗುಣವೇ ಈ ಸ್ಥಿತಿಗೆ ತಂದು ಒಡ್ಡಿತು ನನ್ನನ್ನು ಅಂತ. ಆದರೆ ಅವನ ಆ ಪೂರ್ವ ಜನ್ಮದ ಸಾಧನೆ ವಾಸನೆ ಗಟ್ಟಿಯಾಗಿತ್ತು. ಜಿಂಕೆ ದೇಹ ಬಂದಾಗಲೂ ಸಹ ನಾನು ಹೀಗಾಗಿದ್ದೆ, ಇಷ್ಟು ಸಾಧನೆ ಮಾಡಿದ್ದೆ ಅಂತ ನೆನಪಿತ್ತು. ಕೊನೆಗೆ ಏನಾಯ್ತು ಹೇಳಿದೆ, ಆ ಜಿಂಕೆಯ ಜನ್ಮಕ್ಕೆ ಕಾರಣವಾದ
ತಾಯಿ ಜಿಂಕೆ ಸತ್ತ ತಕ್ಷಣ ಕಾಲಂಜರ ಎನ್ನುವಂತಹ ಪರ್ವತದಿಂದ ನೇರವಾಗಿ ಮತ್ತೆ ಅದೇ ಗಂಡಕೀಯ ನದಿಯ ತೀರದಲ್ಲಿರುವಂತಹ ಪುಲಹಾಶ್ರಮಕ್ಕೆ ಬಂತು. ಬಂದು ಒಣಗಿದ ಎಲೆಗಳನ್ನು ತಿಂತಾ ತನ್ನ ಶೇಷ ಆಯುಷ್ಯವನ್ನು ಕಳೀತಿತ್ತಂತೆ ಆ ಜಿಂಕೆ. ಜಿಂಕೆ ಕಳೀತಾ ಇತ್ತು ಅಂತ ಹೇಳಬೇಕು, ಜಿಂಕೆಯ ಒಳಗಿರುವಂತಹ ಭರತ ಕಳೀತಾ ಇದ್ದಾನೆ ಅಂತ ಹೇಳಬೇಕು, ಗೊತ್ತಿಲ್ಲ ನನಗೆ. ಕೊನೆಗೆ ಸಾವು ಬಂದಾಗ ಗೊತ್ತಾಯ್ತಂತೆ ಅದಕ್ಕೆ. ತೀರ್ಥೋದಕ ಕ್ಲಿನ್ನಂ ಮೃಗ ಶರೀರಂ ಉತ್ಸಿಷ್ಟ. ಆ ಗಂಡಕೀಯ ನದಿಯ ತೀರದಲ್ಲಿ ಇದ್ದಂತಹ ಜಿಂಕೆ ತನ್ನ ಕಾಲು ಮುಳುಗುವಷ್ಟು ನೀರಿನಲ್ಲಿ ನಿಂತು ಆ ಜಿಂಕೆಯ ದೇಹವನ್ನು ಬಿಟ್ಟಿತು ಅಥವಾ ಬಿಟ್ಟ. ಕಾಲ ಸಮಯ ಉಂಟು, ಆದರೆ ಜ್ಞಾನಿಗೆ ಇಲ್ಲ. ಯಾಕೆಂದ್ರೆ ಅದಕ್ಕಿನ್ನು ಪ್ರಾರಬ್ಧ ಕರ್ಮ ಸವದಿಲ್ಲ, ಸಾಧನೆ ಅಂತಲ್ಲುಂಟು ಅವರಿಗುಂಟು. ಆದರೆ ಮುಕ್ತನಾದವನಿಗೆ ಈ ನಿಯಮ ಇಲ್ಲ, ಎಲ್ಲಿ ಬೇಕಾದರೂ ದೇಹ ಬಿದ್ದು ಹೋಗಬಹುದು. ಹಾಗ ಎತ್ರಕ್ವಾಪಿ ವಿಶೀರ್ಣಂ ಪರ್ಣಮಿವ ತರೋರೂಪ ಪತನಾತ್ ಬ್ರಹ್ಮೀಭೂತಸ್ಯೇತೆ ಪ್ರಾಗೇವಿ ತಚ್ಚಿದಗ್ನಿನಾದಗ್ಧಂ. ಯಾಕೆ ಆ ನಿಯಮ ಇಲ್ಲ ಕೇಳಿದರೆ, ಅವನು ಈ ದೇಹದಲ್ಲಿ ಇದ್ದಾಗಲೇ ಜ್ಞಾನವನ್ನು ಪಡೆದು ಮುಕ್ತನಾದವನಾದ್ರಿಂದ ಆತ್ಮಸ್ವರೂಪ ಚಿಂತನೆಯಿಂದ ಜ್ಞಾನಾಗ್ನಿಯಿಂದ ಬದುಕಿರುವಾಗಲೇ ದೇಹವನ್ನು ದಹಿಸಿದವನು. ಇಂಡೈರೆಕ್ಟ್ ಆಗಿ ನನ್ನ ದೇಹಕ್ಕೆ ಕೊಳ್ಳಿ ಇಡೋದಕ್ಕೆ ನಿಮಗೆ ಯಾರಿಗೂ ಹಕ್ಕಿಲ್ಲ, ನೀವು ಯಾರು ಲಾಯಕ್ಕಲ್ಲ ಅಂತ ಹೇಳ್ದಂಗಲ್ವಾ. ಯಾಕೆಂದ್ರೆ ಆ ಎತ್ತರಕ್ಕೆ ಹೋದವನಿಗೆ ಯಾರಿಗೆ ಸಂಸ್ಕಾರ ಮಾಡಬೇಕು, ಹೌದಾ ಅಲ್ವಾ? ಸಂಸ್ಕಾರ ಯಾಕೆ ಬೇಕು ಅಂತಂದು ಪ್ರಶ್ನೆ ಯಾರಿಗೆ ಆಗ್ತಾನೆ. ನಾನು ಹೇಳಿದ್ನಲ್ಲ, ಶತ್ರುನು ಸಹ ಮತ್ಮನಃ ಪ್ರಾಪಂಚಿಕವಾದ ವಿಷಯಗಳಲ್ಲಿಯೇ ವ್ಯಾಮೋಹ ಇರುತ್ತೋ, ಅಟ್ಯಾಚ್ಮೆಂಟ್ ಇರುತ್ತೋ, ಅವರಿಗೆ ಆ ಸೆಳೆತ ವ್ಯಾಮೋಹವನ್ನು ಕತ್ತರಿಸಿ ಹಾಕೋದಕ್ಕೆ ಸಂಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ತಾನೇ ಸದ್ಗತಿ ಆಗಲಿ ಅಂತ ಇಲ್ಲ ಅವನ ಹೆಸರಲ್ಲಿ ಕೊಟ್ಟಂತ ದಾನ ಮಾನ ಇದನ್ನೆಲ್ಲ ನೋಡಿ ಆ ಪರವಾಗಿಲ್ಲಪ್ಪ ನಾನು ಶತ್ರು ಸಹ ನನ್ನ ಹೆಸರು ಇಷ್ಟರ ಮಾಡಿದ್ದಾರೆ ಅಂತ ನೋಡಿ ತೃಪ್ತನಾಗಿ. ತೃಪ್ತನಾಗಿ ಅಂದ್ರೆ ಇನ್ನೇನು ಮತ್ತೆ ವಾಪಸ್ ಬರ್ಲಿಕ್ಕಂತೂ ಆಗೋದಿಲ್ವಲ್ಲ, ಅವನು ಪ್ರಯಾಣ ಮಾಡ್ತಾನೆ ಹೀಗೆ. ಆದ್ರೆ ಇವನಿಗೆ ಹಾಗಿಲ್ವಲ್ಲ, ಇದ್ದಾಗಲೇ ಇಲ್ಲಿಂದ ಬಿಡಿಸ್ಕೊಂಡವನಾದ್ರಿಂದ ಅವನಿಗೆ ಮತ್ತೆ ಪುನಃ ಇಲ್ಲಿ ಯಾವುದರ ಸೆಳೆತವೂ ಇಲ್ಲ. ಅವನು ಸ್ವಚ್ಛಂದ. ಮೊದಲಿಗೂ ಈಗ ಏನು ವ್ಯತ್ಯಾಸ? ಮೊದಲು ಶರೀರ ಇದ್ದು ಸ್ವಚ್ಛಂದ, ಈಗ ಶರೀರ ರಹಿತನಾಗಿ ಸ್ವಚ್ಛಂದ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪ್ರಾಗೇವಹಿ ತಚ್ಚಿದಗ್ನಿನಾದಗ್ಧಂ, ಅದು ಚಿತ್ ಅಂದ್ರೆ ಜ್ಞಾನ, ಜ್ಞಾನಾಗ್ನಿಯಿಂದ ದಹಿಸಿತ್ತು. ಹಾಗಾಗಿ ಅವನಿಗೆ ಮತ್ತಾವುದೇ ರೀತಿಯ ದಹಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಈಗ ನಮಗೊಂದು ಉತ್ತರ ಸಿಕ್ತು ಏನು ಅಂದರೆ, ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಯತಿಗಳನ್ನು ಎಲ್ಲಿಯೂ ಸಹ ದಹಿಸುವಂತಹ ಪದ್ಧತಿ ಇಲ್ಲ. ಸಾಮಾನ್ಯವಾಗಿ ರಾಮಕೃಷ್ಣಾಶ್ರಮ ಪರಂಪರೆಯಲ್ಲಿ ಉಂಟು, ಅದಕ್ಕೆ ಕಾರಣ ಬೇರೆ. ಆದರೆ ಈ ಎಲ್ಲ ಸಾಂಪ್ರದಾಯಿಕವಾದಂತಹ ಪರಂಪರೆಯಲ್ಲಿ ಬಂದಂತಹ ಈ ಯತಿ ಪರಂಪರೆಯಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಅವರು ಮುಕ್ತರೋ ಮುಕ್ತರಲ್ವೋ ನಮಗೆ ಗೊತ್ತಿಲ್ಲ. ಆದರೂ ಸಹ ಅವರು ಮುಕ್ತರು ಅಂತ ಭಾವಿಸಿಕೊಂಡು ಅವರನ್ನು ದಹಿಸುವಂತಹ ಕ್ರಮ ಇಲ್ಲ. ಯಾಕೆ ಅಂತ ಕೇಳಿದರೆ ಕಾರಣ ಉಂಟು. ಒಂದು, ಅವರನ್ನು ದಹಿಸುವಷ್ಟು ಅರ್ಹತೆ ನಮಗಿಲ್ಲ. ಎರಡನೇದು, ದಹಿಸಿಬಿಟ್ರೆ ಅವರ ಗುರುತು ಕುರುಹು ಯಾವುದೂ ಇರುವುದಿಲ್ಲ. ತುಂಬಾ ಜನ ಸಾಧಕರಿಗೆ ಮಾರ್ಗದರ್ಶನ ಮಾಡಿದ್ದಿದ್ರೆ ಅಂಥವರು ಆ ಗುರುತಿನ ಸ್ಥಳವೇ ಹತ್ತಾರು ಜನರಿಗೆ ಒಂದು ಪ್ರೇರಣೆ ಕೊಡತ್ತೆ ಅಲ್ವಾ. ಅದಕ್ಕೋಸ್ಕರ ಅವರನ್ನು ನೇರವಾಗಿ ಅಧಿಷ್ಠಾನ ಮಾಡಿ ಆ ದೇಹವನ್ನು ಅಲ್ಲಿಡುವಂತಹದ್ದು. ಯಾಕೆ? ಹತ್ತಾರು ಜನ ಸಾಧಕರಿಗೆ ಅದು ಪ್ರೇರಣೆ ಕೊಡತ್ತೆ. ಅವರು ಸದಾ ಅಲ್ಲಿ ಇರ್ತಾರೆ ಎನ್ನುವಂತಹ ಭಾವನೆ ಉಂಟು. ಇವತ್ತಿಗೂ ಸಹ ಅದು ನಡೆಯುತ್ತೆ ಎಷ್ಟೋ ಕಡೆಗೆ. ಎಷ್ಟರ ಮಟ್ಟಿಗೆ ಏಕೆಂದ್ರೆ ನಿಮಗೆ ಗೊತ್ತಿರಬೇಕು,
ಸದಾಶಿವ ಬ್ರಹ್ಮೇಂದ್ರರು ನೆರೂರಲ್ಲಿ ಕಾವೇರಿ ತೀರದಲ್ಲಿ ಅವರ ಸಮಾಧಿ ಇದೆ. ಬಹಳ ಪ್ರಶಾಂತವಾದ ಸ್ಥಳ. ಭಾವುಕರಾದವರಿಗೆ ಇವತ್ತಿಗೂ ಸಹ ಅಲ್ಲಿ ಓಡಾಡಬೇಕಿದ್ರೆ ಪ್ರಾಯಶಃ ನಾನು ಕಾಲಿಡ್ತಾ ಇರುವಂತಹ ಈ ಮರಳಿನ ಕಣಗಳು ಸದಾಶಿವ ಬ್ರಹ್ಮೇಂದ್ರರ ಅಂಗಾಲಿಗೆ ಮೈಗೆ ತಾಗಿದ್ವೋ ಏನೋ ಎನ್ನುವಂಥ ಭಾವನೆ ಬಂದು ಕಣ್ಣೀರು ಉಕ್ಕಿ ಬಂದರೆ ಅದೇನು ಆಶ್ಚರ್ಯ ಅಲ್ಲ. ಅದು ಶ್ರೀಕೃಷ್ಣನಿಗೆ ಬೃಂದಾವನ ಹೇಗೆ ಆಡಂಬೋಲೋ, ಸದಾಶಿವ ಬ್ರಹ್ಮೇಂದ್ರರಿಗೆ ಆ ಕಾವೇರಿ ತೀರ ನೆರೂರು ಅದವರು ಆಡಂಬೋಲೋ. ಅದು ಹೋದಲ್ಲಿ ಬಂದಲ್ಲೆಲ್ಲ ಸಮಾಧಿ ಸ್ಥಿತಿ ಹೋದಂಥ ಸ್ಥಳ ಅದು. ಹಾಗಾಗಿ ನಮಗೆಲ್ಲೋ ಒಂದು ಕಡೆಗೆ ಕಾಡ್ತಾ ಇರುತ್ತೆ ಅಲ್ಲಿ. ಇಂಥ ಸದಾಶಿವ ಬ್ರಹ್ಮೇಂದ್ರರು ಅವರು ಹೇಳ್ತಾರೆ ಕೊನೆಗೆ ಅಲ್ಲಿ ಹೋಗಬೇಕಿದ್ರೆ ಜೀವಂತ ಸಮಾಧಿ ಆದವರು, ನಾನು ಹೋಗ್ತೇನೆ ಹೀಗೆ ಮಾಡಿಬಿಡಿ ಅಂಥೇಳಿ ಯೋಧವರು ಹೇಳ್ತಾರೆ. ಇಷ್ಟು ದಿನಕ್ಕೆ ಸರಿಯಾಗಿ ಕಾಶಿಯಿಂದ ಒಬ್ಬ ವಿಪ್ರ ಶಿವನ ಲಿಂಗವನ್ನು ತೆಗೆದುಕೊಂಡು ಬರ್ತಾನೆ, ಅದನ್ನು ಇಲ್ಲಿ ಇಟ್ಟುಬಿಡಿ. ದಟ್ಸ್ ಆಲ್. ಹಾಗೆಯೇ ಅವರು ಹೇಳಿದ ದಿವಸ ಆತ ಬಂದ. ಯಾರು ಏನು ಎತ್ತ ಗೊತ್ತಿಲ್ಲ, ತಗೊಂಡು ಬಂದಿದ್ದಾನೆ. ಇವತ್ತಿಗೂ ಸಹ ಅಲ್ಲಿರೋದು ಒಂದು ಬಿಲ್ಲೋಪತ್ರೆ, ಅದರ ಕೆಳಗೆ ಒಂದು ಲಿಂಗದ ರೂಪ ಅಷ್ಟೇ, ಇನ್ನೇನು ಇಲ್ಲ. ಜನ ಅದನ್ನು ದುರುಪಯೋಗ ಪಡುತ್ತೆ ಇಲ್ಲಿ ಅಂತ ಗ್ರಿಲ್ ಹಾಕಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಅತ್ಯಂತ ಪವಿತ್ರವಾದಂತಹ ಮುಂದ್ಗಡೆಗೆ ಒಂದು ಕಾಶಿ ವಿಶ್ವನಾಥ ಅಂತಲೇ ಒಂದು ದೊಡ್ಡ ಟೆಂಪಲನ್ನು ಕಟ್ಟಿಬಿಟ್ಟಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಅವರು ಇದ್ದರೆ ಹತ್ತಾರು ಜನರಿಗೆ ಪ್ರೇರಣೆ, ಮಾರ್ಗದರ್ಶನ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಬೇಕು. ಆಶ್ರಮದ ಪರಂಪರೆಯಲ್ಲಿ ದಹಿಸುವುದುಂಟು ಅಂತ ನಾನು ಹೇಳಿದೆ. ಆದರೂ ಸಹ ಗುರು ಮಹಾರಾಜರ ಎಷ್ಟೋ ಗುರುತುಗಳನ್ನು ಅವರು ಇವತ್ತು ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಳ್ತಾರೆ? ಪ್ರೇರಣೆ, ಮುಂದಿನ ಪರಂಪರೆಗೆ ಮಾರ್ಗದರ್ಶನವಾಗಿ ಅದು ಬೇಕು. ಅಲ್ಲಿಗೆ ಜ್ಞಾನಿಗಳಾದವರ ಗುರುತನ್ನು ಪೂರ್ತಿಯಾಗಿ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡುವುದಿಲ್ಲ ಅನ್ನೋದು ಇದರಿಂದಲೇ ಸಿದ್ಧವಾಗುತ್ತೆ. ಹಾಗಾಗಿ ಅವರನ್ನು ಮತ್ತೆ ಪುನಃ ದಹಿಸಿ ಅವರನ್ನು ಅಳಿಸಿ ಹಾಕುವಂತಹ ಪರಂಪರೆ ನಮ್ಮಲ್ಲಿ ಇಲ್ಲ. ಯಾಕೆಂದರೆ ಅವರು ತಮ್ಮನ್ನು ತಾವು ದಹಿಸಿಕೊಂಡವರು ಅಷ್ಟೇ, ಮುಗಿದಾಯಿತು. ಇಷ್ಟು ಹಿನ್ನೆಲೆಯಲ್ಲಿ 557ನೆಯ ಶ್ಲೋಕದ ಅರ್ಥ ಸಾಕು ಅಂದನ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಹೇ ಪೂರ್ಣಾದ್ವಯಾನಂದ ಮಯಾತ್ಮನ ಸದಾ ನ ದೇಶ ಕಾಲಾದ್ಯುಚಿತ ಪ್ರತೀಕ್ಷ ತ್ವಂ ಮಾಂಸ ವಿಟ್ ಪಿಂಡ ವಿಸರ್ಜನಾಯ. ಇನ್ನೊಂದು ಸಲ, ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಹೇ ಪೂರ್ಣಾದ್ವಯಾನಂದ ಮಯಾತ್ಮನ ಸದಾ ನ ದೇಶ ಕಾಲಾದಿ ಉಚಿತ ಪ್ರತೀಕ್ಷ ತ್ವಂ ಮಾಂಸ ವಿಟ್ ಪಿಂಡ ವಿಸರ್ಜನಾಯ. 58ನೆಯ ಶ್ಲೋಕ. ಯಾವಾಗಲೂ ಸದ್ರೂಪವಾದ ಬ್ರಹ್ಮದಲ್ಲಿ ಪೂರ್ಣವಾದ ಅದ್ವಯಾನಂದ ರೂಪದಿಂದ ನೆಲೆ ನಿಂತ ಈ ಮುನಿಗೆ ಚರ್ಮ ಮಾಂಸ ಮತ್ತು ಮಲಗಳ ಮುದ್ದೆಯಂತಿರುವ ಈ ಶರೀರವನ್ನು ಬಿಡಲು ದೇಶ ಕಾಲ ಮೊದಲಾದ ಯೋಗ್ಯ ಸ್ಥಳ ಸಮಯಾದಿಗಳನ್ನು ಕಾಯಬೇಕಾದದ್ದು ಇಲ್ಲ. ಯಾಕೆಂದರೆ ಮೊದಲೇ ಮುಕ್ತನಾದವನು. ಮುಕ್ತರಲ್ಲದೇ ಇರುವವರಿಗೆ ಈ ದೇಶ ಈ ಕಾಲ ಸ್ಥಳ ಇವುಗಳ ಅವಶ್ಯಕತೆ ಇದೆ. ಮುಕ್ತರಲ್ಲದೇ ಇರುವವರಿಗೆ ತೀರ್ಥಕ್ಷೇತ್ರ ಮತ್ತು ಪವಿತ್ರ ಸ್ಥಳ ಕಾಲ, ನಮ್ಮಲ್ಲಿ ಇನ್ನು ಕಾಲ ನೋಡಿ ಸಾಯಬೇಕು ಅಂತ ವಿಚಾರ ಮಾಡೋರು ಬಂದಿಲ್ಲ, ಕಾಲ ನೋಡಿಕೊಂಡು ಹುಟ್ಟಿಸೋರ ಸಂಖ್ಯೆ ಜಾಸ್ತಿ ಆಗಿದೆ. ಡಾಕ್ಟ್ರೇ, ನಮ್ಮ ಜ್ಯೋತಿಷ್ಯನ ಕೇಳಿದ್ದೇನೆ, ಈ ಕಾಲ ಸರಿಯಾಗಿದೆ ಅಂತೆ, ಸಿಜೇರಿಯನ್ ಮಾಡಿಬಿಡಿ ಅಂತ. ಗೊತ್ತಿಲ್ಲ ಇದಕ್ಕೆ ಪರಿಹಾರ ಹೇಗೆ ಅಂತ. ಆದರೆ ಇಲ್ಲಿದೆ, ಮುಂದಕ್ಕೂ ಹಾಗೆ ಇರಬೇಕಲ್ವಾ? ಇಲ್ಲ, ಆದರೆ ಉಂಟು. ನಾ ಈಗ ತಾನೇ ಹೇಳಿದ್ನಲ್ಲ, ಆ ಜಿಂಕೆ ಗಂಡಕೀ ನದಿಗೆ ಬಂದಿದೆ. ಯಾಕೆ? ಸ್ಥಳ
ಮತ್ತೆ ಸಾವು ಬಂದಿದೆ ಅಂತ ಗೊತ್ತಾದಾಗ ಸರಿಯಾದ ಸ್ಥಳದಲ್ಲಿ ಮತ್ತೆ ಯಾವುದೂ ನನ್ನನ್ನು ಕಾಡಬಾರದು ಅಂತ, ಅದಕ್ಕೋಸ್ಕರ ಅದು ಬದುಕಿರುವಷ್ಟು ಕಾಲ ನೋಡಿ ಹಸಿಯ ಎಲೆಯನ್ನು ತಿಂತಾ ಇರಲಿಲ್ಲವಂತೆ. ಯಾವುದೇ ರಸ, ರಸ ಅಂದರೆ ಎರಡರ್ಥ, ಒಂದು ರಸ ಜ್ಯೂಸ್, ಇನ್ನೊಂದರ್ಥ ರಸ ಅಂದರೆ ಆಸಕ್ತಿ ಅಂತ ಅರ್ಥ. ಯಾವ ತರಹದ ಸಾಂಸಾರಿಕ ಆಸಕ್ತಿಯೂ ತನಗಿರಬಾರದು ಅಂತೇಳಿ ನೀರಸವಾದ ಒಣಗಿದ ಎಲೆಯನ್ನು ತಿಂತಿತ್ತಂತೆ ಆ ಜಿಂಕೆ. ನಮಗೆ ಒಣಗಿದ ತರಕಾರಿ ಆಗೋದಿಲ್ಲ ಗ್ರಹಚಾರ ಅಲ್ಲ, ಅದನ್ನೇ ತಿನ್ಬೇಕು ಅನ್ನೋ ನನ್ನ ಮಾತಿನ ಅರ್ಥ ಅಲ್ಲ. ಮತ್ತೆ ಹೀಗೆ ಇರುವಂತಹದ್ದು ಅಂದ್ರೆ ತೀರ್ಥ ಕಾಲ ಇವುಗಳ ಎಲ್ಲ ನಿಯಮ ಇರುವಂತಹದ್ದು ಗೃಹಸ್ಥರಿಗೆ ಮತ್ತು ಸಗುಣೋಪಾಸಕರಿಗೆ. ಅದು ಆಮೇಲೆ ನೋಡೋಣ, ಇದು ಮತ್ತೆ ಶ್ಲೋಕದ ಅರ್ಥ ನೋಡಿಬಿಡೋಣ. ಸದಾತ್ಮನಿ ಬ್ರಹ್ಮಣಿ ತಿಷ್ಠತೋ ಮುನೇಹೇ. ಸದಾ ಯಾವ ಎಲ್ಲಾ ಕಾಲದಲ್ಲೂ ಅವನು ಬದುಕಿರುವಾಗಲೇ ಬ್ರಹ್ಮದಲ್ಲಿ ತಿಷ್ಠತಃ, ಬ್ರಹ್ಮಭಾವದಲ್ಲಿ ನಿಂತವನು. ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಗೊತ್ತಾಗಬೇಕಾದ್ದು ಇಲ್ಲ ಅವನಿಗೆ, ಆ ರೀತಿಯಲ್ಲಿದ್ದವನು. ಮತ್ತಷ್ಟೇ ಅಲ್ಲ, ಪೂರ್ಣಾದ್ವಯಾನಂದಮೇ ಆತ್ಮನ ಸದಾ, ಪರಿಪೂರ್ಣವಾದಂತಹ ಅದ್ವಯಾನಂದ, ತನಗಿಂತ ಇನ್ನೊಂದು ಬೇರೆ ಇದೆ ಅಂತ ಅವನು ಕ್ಷಣಕಾಲವೂ ವಿಚಾರ ಮಾಡಲಾರ. ಅದ್ವಯಾನಂದ ಸ್ಥಿತಿಯಲ್ಲಿ ಸದಾ ನಿಂತವನು. ಅಲ್ಲಿ ಎರಡು ಸದಾ ಉಂಟು, ಗಮನಿಸಬೇಕು ನೀವು. ಶ್ಲೋಕದ ಪ್ರಾರಂಭದಲ್ಲಿ ಒಂದು ಸದಾ ಆತ್ಮನೇ, ಆದ್ಮೇಲೆ ಪೂರ್ಣಾದ್ವಯಾನಂದಮಯ ಆತ್ಮನ ಸದಾ. ನಮಗೆ ಒಂದು ಸದಾನೇ ಇರಲ್ಲ, ಇನ್ನು ಎರಡು ಸದಾ ಎಲ್ಲರಿಂದ ಬಂತು ತಾನೇ? ಸದಾ 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 ಸರ್ವದಾ ಅಂತ ಅರ್ಥ, ಅನುಗಾಲವು ಅಂತ ಅರ್ಥ. ಪೂರ್ಣ ಸ್ವರೂಪ ನಿಂತವನು. ಇಂಥವನಿಗೆ ದೇಹವನ್ನು ಬಿಡೋದಕ್ಕೆ ದೇಶ ಕಾಲಾದಿ ಉಚಿತ ಪ್ರತೀಕ್ಷಾ, ಈ ದೇಶದಲ್ಲಿ ಈ ಕಾಲದಲ್ಲಿ ಉಚಿತವಾದ ಸಮಯದಲ್ಲಿ, ಉಚಿತ ಅಂದ್ರೆ ಕನ್ನಡದ ಉಚಿತ ಅಲ್ಲ, ಕನ್ನಡದಲ್ಲಿ ಉಚಿತ ಅಂದ್ರೆ ಬಿಟ್ಟಿ, ಸಂಸ್ಥೆಯಲ್ಲಿ ಉಚಿತ ಅಂದ್ರೆ ಯೋಗ್ಯ. ಉಚಿತಂ ಯೋಗ್ಯಂ ಸರಿಯಾದದ್ದು ಅಂತ ಅರ್ಥ. ಸಂಸ್ಕೃತದಲ್ಲಿ ಹಾಗೆ, ಕನ್ನಡದಲ್ಲಿ ಬಿಟ್ಟಿ, ಉಚಿತ ಪ್ರವೇಶ ಅಲ್ವಾ, ಅಂದರೆ ಬಿಟ್ಟಿ ಅಂತ ಅರ್ಥ. ಹಾಗಾಗಿ ನಮ್ಮ ಸ್ಪಷ್ಟ ಗೊತ್ತಿರಬೇಕು, ಅವನ ದೇಶ ಕಾಲಾದಿ ಉಚಿತವಾದ ಯೋಗ್ಯವಾದ ಯಾವುದರ ನಿರೀಕ್ಷಣೆಯನ್ನು ಮಾಡಬೇಕಾದ್ದಿಲ್ಲ. ಯಾಕೆ ಅಂತ ಕೇಳಿದರೆ ಅವನ ಸ್ವರೂಪ ದೇಹ ಅಲ್ಲ. ಯಾಕೆ ಆ ದೇಹ ಹೇಗುಂಟು ಕೇಳಿದರೆ ನೋಡಿ, ತ್ವಕ್, ತ್ವಕ್ ಅಂದರೆ ಚರ್ಮ, ಮತ್ತೆ ಅದರ ಒಳಗಡೆ ಸ್ವಲ್ಪ ಪ್ರವೇಶ ಮಾಡಿದರೆ ಮಾಂಸ, ಇನ್ನೂ ಸ್ವಲ್ಪ ಒಳಕ್ಕೆ ಹೋದರೆ ಏನುಂಟು, ವಿಟ್, ವಿಟ್ ಅಂದರೆ ಮಲ, ಮತ್ತೆ ಪಿಂಡ, ಪಿಂಡ ಅಂದರೆ ಈ ದೇಹವೇ ಒಂದು ಪಿಂಡ. ಇಂತಹದ್ದು ಅಂದರೆ ಇದು ಬದುಕಿರುವಾಗಲೇ ಒಂದು ಉಂಡೆ ಆದದ್ದು. ಇದೇ ಮಾತನ್ನ ಇನ್ನೊಂದು ಕಡೆ ಹೇಳ್ತಾರೆ ಅವರು, ರಾತ್ರೌ ಚಿಬುಕ ಸಮರ್ಪಿತ ಭಾನು ಅಂತ. ಅಂದರೆ ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೆ ಆ ದೇಹ ಅದು ಪಿಂಡ ಅನ್ನೋದನ್ನು ತಾನೇ ತಾನು ತೋರಿಸಿಕೊಳ್ಳುತ್ತೆ ಅಂತ. ಮಂಡಿ ಗಲ್ಲಕ್ಕೆ ಬಂದುಬಿಡುತ್ತೆ ಚಳಿಗಾಲದಲ್ಲಿ, ಹೀಗೆ ಮುದ್ರಿ 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 ಅದನ್ನು ನೋಡಿದರೆ ಅದು ಒಂದು ದೇಹ ಅಂತ ಅನಿಸಲ್ಲ, ಅದೊಂದು ಉಂಡೆ ಅಂತ ಅನಿಸುತ್ತೆ ಹೀಗೆ ಅಂತ. ಹಾಗಾಗಿ ಪಿಂಡ ಅನ್ನೋದಕ್ಕೆ ಅರ್ಥವೇ ದೇಹ, ಹಾಗಾಗಿ ಅಲ್ಲಿ ಹಾಕುವುದು ಪಿಂಡವೇ, ಯಾಕೆಂದರೆ ಹಾಕುವ ಆ ಪಿಂಡದಿಂದ ಈ ಪಿಂಡ ಬೆಳೀತದೆ ಅಂತ. ಹೀಗೆ ಆ ಎಷ್ಟು ವಿಚಿತ್ರವಾದಂತಹ ಶಬ್ದ ಪ್ರಯೋಗಗಳು, ಒಂದೊಂದು ದಿನವೂ ಅವ್ರು ಹಾಕುವಂತಹ ಒಂದೊಂದು ಅಗುಳಿನ ಆಕಾರದ ಉಂಡೆಯಿಂದ ಅವನ ಆ ಪ್ರೇತದ ಶರೀರ ಬೆಳೆಯತ್ತಂತೆ. ಯಾಕೆ ಮುಂದೆ ಪ್ರಯಾಣ ಮಾಡಬೇಕಲ್ಲ ಅದು ಹೀಗೆ ಅಂತ, ಅದು ಅಲ್ಲಿನ ವಿಚಾರ ಹೀಗೆ ಅಷ್ಟು. ಆದರೆ ಇವನಿಗೆ ಅದಿಲ್ಲ, ಯಾಕೆ ಹೇಳಿದ್ರೆ ಅವನಿಗೆ ಗೊತ್ತು ಇದು ಬಿಡುವುದೇ ಅಷ್ಟೇ ಹೊರತು ಕಟ್ಕೊಂಡು ಹೋಗೋದಲ್ಲ ಅಂತ. ಹಾಗಿದ್ರೆ ಹೋಗುವುದು ನನ್ನ ಸ್ವರೂಪದಲ್ಲಿ, ಬಿಡುವುದು ಶರೀರವನ್ನ. ಇಂತಹ ನನ್ನದಲ್ಲದ್ದನ್ನು ಬಿಡೋದಕ್ಕೆ
ಪಂಚಾಂಗ ನೋಡಿ ಯಾವತ್ತು ಎಲ್ಲಿ ಒಳ್ಳೆಯದು ಅಂತ ಮುಹೂರ್ತ ನೋಡ್ಬೇಕಾ? ಕಟ್ಕೊಳ್ಳೋದಕ್ಕೆ ಮುಹೂರ್ತ ನೋಡ್ಬೇಕು, ಬಿಡೋದಕ್ಕೆ ಮುಹೂರ್ತ ಇಲ್ರಿ. ನಮ್ಮಲ್ಲಿ ಬಿಡೋದಕ್ಕೆ ಮುಹೂರ್ತ ಇಲ್ಲ, ಹಿಡ್ಕೊಳ್ಳೋದಕ್ಕೆ ಕಟ್ಕೊಳ್ಳೋದಕ್ಕೆ ಮುಹೂರ್ತ. ಹಾಗಾಗಿ ಅವನು ಈ ಬಿಡಬೇಕಾದ ದೇಹದ ಬಗ್ಗೆ ಸ್ವಲ್ಪ ಹೊತ್ತು ವಿಚಾರ ಮಾಡೋದಿಲ್ಲ, ಯಾಕೆ ಮೊದಲೇ ಅದನ್ನು ಬಿಟ್ಟು ಆಗಿದೆ. ಆದರೂ ನನ್ನ ಜೊತೆಗೆ ಇದು ಅಡರ್ಕೊಂಡಿದೆ. ಹೇಗೆ ಕೇಳಿದರೆ ಈ ದೇಹಕ್ಕೊಂದು ನೆರಳಿರುತ್ತಲ್ಲ, ಹೌದಲ್ವೋ? ಆ ನೆರಳನ್ನು ಕೇಳಿ ನೀ ಯಾಕೆ ನನ್ನ ಜೊತೆ ಬರ್ತೀಯ ಅಂತ ಉತ್ತರ ಹೇಳುತ್ತೆ. ಅದು ನಾವು ಹೋದಲ್ಲ ಬರ್ತಾನೆ ಇರುತ್ತೆ, ನಮ್ಮದೇ ನೆರಳು. ಹಾಗೆಯೇ ಆತ್ಮನಿಗೆ ಅಡರ್ಕೊಂಡಿದೆ, ಯಾಕೆಂದ್ರೆ ಈ ದೇಹದ ಪ್ರಾರಬ್ಧ ಕರ್ಮ ಇನ್ನೂ ಸೌದಿಲ್ಲ, ಅದಕ್ಕೋಸ್ಕರ ಇದೆ. ಇದಕ್ಕೋಸ್ಕರ ಇಂಥ ದೇಹವನ್ನು ಬಿಡೋದಕ್ಕೋಸ್ಕರ ನಾನು ಯಾವ ದೇಶದಲ್ಲಿ ಬಿಡಬೇಕು ಅಂತ ವಿಚಾರ ಮಾಡಬೇಕಾದಿಲ್ಲ, ಯಾವ ಕಾಲದಲ್ಲಿ ಬಿಡಬೇಕು ಅಂತ ವಿಚಾರ ಮಾಡಬೇಕಿದ್ದಿಲ್ಲ, ಯೋಗ್ಯ ಸ್ಥಳ ಯಾವುದು ಅಂತಲೂ ನಾನು ವಿಚಾರ ಮಾಡಬೇಕಾದದ್ದು ಇಲ್ಲ. ಹಾಗಾಗಿ ಬಿಡ್ತಾನೆ ಅಷ್ಟೇ, ದಟ್ಸ್ ಆಲ್. ಎಲ್ಲಿ ಬೇಕಾದ್ರೂ ಬಿಡ್ಬೋದು. ಇದನ್ನು ಕೇಳಿ ಆದ ಮೇಲೆ ಈಗ ನಮಗೊಂದು ಸಂಶಯ. ಜೀವನ್ಮುಕ್ತನಾದಂತಹ ಇಂತಹ ಜ್ಞಾನಿಗೆ ದೇಹವನ್ನು ಬಿಡೋದಕ್ಕೆ ಈ ದೇಶ ಮತ್ತು ಕಾಲ ಮತ್ತು ಉಚಿತವಾದ ಸಂದರ್ಭ ಈ ಯಾವುದರ ಅವಶ್ಯಕತೆಯೂ ಅವನಿಗೆ ಇಲ್ಲ ಅಲ್ವಾ? ಹಾಗಿದ್ರೆ ಜೀವನ್ಮುಕ್ತನ ಅಲ್ಲದೇ ಇರುವಂತಹ ಸಾಮಾನ್ಯ ಜನರಿಗೆ ಉಂಟು. ಹೀಗೆ ಹೇಳಿದ್ರಿಂದ ಅದೊಂದು ಸಂಶಯ ಬರುತ್ತೆ. ಶಾಸ್ತ್ರ ಹೇಳುತ್ತೆ ಹೌದು ಅಂತ. ಇದು ಮುಂದೆ ನಾವು ವಿಚಾರ ಮಾಡಬೇಕಾದದ್ದು. ಇಲ್ಲಿಗೆ ಸ್ವಲ್ಪ ಈ ವಿಷಯ ನಿಲ್ಲಿಸ್ಕೊಂಡು ಇದರದ್ದೇ ಎಕ್ಸ್ಟೆನ್ಷನ್ ಅಂತ ಅಂದ್ಕೊಳ್ಳೋಣ. ಪ್ರಪಂಚದ ಒಟ್ಟು ಜನರನ್ನು ಎಷ್ಟು ಜನ ಇದ್ದಾರೋ ಅಷ್ಟನ್ನು ಸಹ ಸ್ಥೂಲವಾಗಿ ಒಂದು ನಾಲ್ಕು ವಿಭಾಗ ಮಾಡಬಹುದು. ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೋಡಿ, ಸರ್ಕಾರ ಎಷ್ಟೆಲ್ಲ ವಿಭಾಗ ಮಾಡುತ್ತೆ, ವೇದಾಂತ ಓನ್ಲಿ ಫೋರ್, ನಾಲ್ಕೇ ನಾಲ್ಕು ವಿಭಾಗ. ಏನಪ್ಪ ಅಂದರೆ, ಮೊದಲನೆಯವರು ಕರ್ಮಾತೀತರು, ಇವರೇ ಜೀವನ್ನು ಮುಕ್ತರು. ಅವರು ಬದುಕಿರುವಾಗಲೇ ಈ ದೇಹವನ್ನು ಬಿಟ್ಟವರು. ಅವರು ನರರ ರೂಪದಲ್ಲಿರುವ ನಾರಾಯಣರು. ಅವರಿಗೆ ಎಲ್ಲೂ ಯಾತ್ರೆ ಹೋಗಬೇಕಾದದ್ದಿಲ್ಲ. ಅವರು ಎಲ್ಲಿ ಇರ್ತಾರೋ ಅದೇ ಕಾಶಿ. ಅವರು ಹೇಳಿದ್ದು ವೇದ, ಅವರ ನುಡಿದದ್ದು ಶಾಸ್ತ್ರ. ಅವರನ್ನು ಕಂಡ್ರೆ ಸಾಕ್ಷಾತ್ ಭಗವಂತನ ದರ್ಶನಕ್ಕಿಂತ ಮಿಗಿಲು. ಚಲಿಸುವ ನಡೆದಾಡುವ ನಾರಾಯಣ ಅವರು ಹೀಗೆ ಅಂತ. ಇವರು ಮೊದಲನೇ ಗುಂಪಿನವರು. ಇವರಿಗೆ ದೇಹ ಬಿದ್ದೋಗತ್ತೆ ಅಷ್ಟೇ ಹೊರತು ದೇಹ ಬಿದ್ದ ಮೇಲೆ ಮತ್ತೆ ಪುನಃ ಇನ್ನೊಂದು ಕಡೆಗೆ ಪ್ರಯಾಣ ಅನ್ನೋದು ಇಲ್ಲ. ಯಾಕೆಂದರೆ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಬ್ರಹ್ಮ ಆಗಿಬಿಡ್ತಾರೆ ಅವರು ಅನ್ನೋದು ಉಪನಿಷತ್ತಿನ ಮಾತು. ನ ತಸ್ಯ ಪ್ರಾಣ ಉತ್ಕ್ರಾಮಂತೆ, ಅವನ ಪ್ರಾಣಗಳು ಉತ್ಕ್ರಮಿಸಿ ಹೋಗೋದಿಲ್ಲ. ಇಲ್ಲಿಯೇ ಅವನು ಮುಕ್ತ, ಜೀವನ ಮುಕ್ತನಾದವನೇ ಈಗ ವಿದೇಹ ಮುಕ್ತ ಅಂತ. ಇವರು ಮೊದಲನೇ ಗುಂಪಿನವರು. ಎರಡನೆಯವರು ಇರ್ತಾರೆ, ಅವರು ಸಗುಣೋಪಾಸಕರು, ಅಥವಾ ಇನ್ನೊಂದು ಶಬ್ದ ಉಂಟು, ನಿಷ್ಕಾಮಕರ್ಮಿಗಳು ಅಂತ. ಸಗುಣೋಪಾಸಕರು ಅಂದರೆ ಬ್ರಹ್ಮವನ್ನೇ ಉಪಾಸನೆ ಮಾಡ್ತಾರೆ, ಓಂಕಾರದಲ್ಲಿಯೇ ಮನಸ್ಸನ್ನು ಇಟ್ಟು ಬ್ರಹ್ಮ ಅಂತ ಭಾವಿಸಿ ಅದನ್ನೇ ಬ್ರಹ್ಮ ಅಂತ ಭಾವಿಸಿ ನಿರಂತರ ಚಿಂತನೆ ಮಾಡ್ತಾರೆ. ಇಂಥವರನ್ನ ಸಗುಣೋಪಾಸಕರು ಅಂದರೆ ಒಂದು ಆಕಾರದ ಮೂಲಕ ಬ್ರಹ್ಮತತ್ವವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸುವವರು, ಆದ್ದರಿಂದ ಸಗುಣೋಪಾಸಕರು. ಇವರಿಗೂ ಚಿತ್ತಶುದ್ಧಿ ಆಗತ್ತೆ, ಆದರೆ ಇವರು ದೇಹ ಬಿಟ್ಟ ತಕ್ಷಣ ಇಲ್ಲಿಯೇ ಮುಕ್ತರಲ್ಲ. ಇವರಿಗೆ ದೇಹ ಬಿಟ್ಟ ಮೇಲೆ ಆ ಸೂಕ್ಷ್ಮ ಶರೀರ ಪ್ರಯಾಣ ಮಾಡುತ್ತೆ. ಎರಡನೇ ಗುಂಪಿನವರು.
ಇವರು ನಿಷ್ಕಾಮ ಕರ್ಮಯೋಗಿಗಳು, ಏನನ್ನೂ ಬಯಸದೆ ತಮ್ಮ ಉಪಾಸನೆ ಮಾಡಿಕೊಂಡಿರ್ತಾರೆ. ಮೂರನೆಯವರಿರ್ತಾರೆ, ಇವರು ಸಕಾಮ ಕರ್ಮಯೋಗಿಗಳು, ಅಂದರೆ ಕಾಮನೆಯಿಂದಲೇ ಕರ್ಮವನ್ನು ಮಾಡ್ತಾರೆ. ಎಂಥ ಕರ್ಮ ಮಾಡ್ತಾರೆ ಕೇಳಿದರೆ, ಇಷ್ಟ ಪೂರ್ತ ದತ್ತ. ಹಂಗಂದ್ರೆ ಏನ್ರಿ ಇದು? ಇಷ್ಟ ಅಂದರೆ ಅಗ್ನಿಯಲ್ಲಿ ಹೋಮಿಸ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಭಗವಂತನಿಗೆ ಹವಿಸ್ಸನ್ನು ಅಗ್ನಿಯ ಮೂಲಕ ಕೊಡ್ತಾರೆ. ಹೀಗೆ ಯಜ್ಞ ಯಾಗಾದಿಗಳ ಮೂಲಕ ಭಗವಂತನನ್ನು ತೃಪ್ತಿಪಡಿಸುವ ಕ್ರಿಯೆ ಇಷ್ಟ ಕರ್ಮ ಅಂತ ಹೆಸರು. ಇದನ್ನು ಮಾಡ್ತಾರೆ ಅವರು. ಆ ಕರ್ಮವನ್ನು ಮಾಡುವಾಗ ತನಗೆ ಫಲ ಸಿಗಲಿ ಅಂತಲೇ ಅವರಿಗೆ ಬಯಕೆ ಇರುತ್ತೆ. ಅದಕ್ಕೋಸ್ಕರ ಅವರು ಸಕಾಮ ಕರ್ಮಯೋಗಿಗಳು ಅಂತ ನಾನು ಹೇಳಿದ್ದೇನೆ. ಮೊದಲನೇವರು ಹಾಗಲ್ಲ, ಅಂದರೆ ಎರಡನೇವರು. ಇವರು ಮೂರನೇವರು ಸಕಾಮ ಕರ್ಮಯೋಗಿಗಳು. ಹಾಂ, ಇದು ಇಷ್ಟ ಆಯಿತು. ಮತ್ತೆ ಇಷ್ಟ ಪೂರ್ತ. ಪೂರ್ತ ಅಂದರೆ ಪೂರಣ ತುಂಬೋದು. ಪೂರಣ ತುಂಬೋದು ಅಂದರೆ ಒಂದು ಹಳ್ಳಿಯಲ್ಲಿ ಬಾವಿ ಇಲ್ಲ, ಆ ಬಾವಿಯನ್ನು ತೋಡಿಸಿ ಕೊಡ್ತಾರೆ. ಅದು ಓಪನ್ ವೆಲ್ಲ ಬೋರ್ವೆಲ್ಲ, ಬಾವಿಯನ್ನು ತೋಡಿಸಿಕೊಡ್ತಾರೆ, ನೀರಿನ ವ್ಯವಸ್ಥೆ ಮಾಡ್ತಾರೆ. ಶಾಲೆ ಇಲ್ಲ, ಶಾಲೆ ವ್ಯವಸ್ಥೆ ಮಾಡ್ತಾರೆ. ಆಸ್ಪತ್ರೆ ಇಲ್ಲ, ಆಸ್ಪತ್ರೆಯನ್ನು ಕಟ್ಟಿಸಿ ಕೊಡ್ತಾರೆ. ಅಂದರೆ ಹಿಂದೆಲ್ಲ ಈ ಅರವಟ್ಟಿಕೆಗಳನ್ನು ಕಟ್ಟಿಸೋದು ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಅಲ್ಲಲ್ಲಿ ತಂಗುದಾಣಗಳನ್ನು ನಿರ್ಮಿಸಿ ವಿಶ್ರಾಂತಿಯನ್ನು ಮಾಡಿಕೊಂಡು ಅಲ್ಲಿಯೇ ಅನ್ನಛತ್ರವನ್ನು ಸಹ ಕಟ್ಟಿಸಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಿ ವ್ಯವಸ್ಥೆ ಮಾಡುವಂಥದ್ದು. ಅಮರನಾಥ ಯಾತ್ರಿಗೆ ಹೋಗೋರು ಗೊತ್ತು, ಇವತ್ತಿಗೂ ಸಹ ಅಲ್ಲಿ ಆ ಹರಿಯಾಣ ಮತ್ತು ಅವರು ಮಧ್ಯೆಯಲ್ಲಿ ಏನು ಮಾಡ್ತಾರೆ, ವ್ಯವಸ್ಥೆನೇ ಉಂಟು. ಹೋಗೋರನ್ನ ಕರೀತಾರೆ, ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಕೇಳಿದ್ದೇನೆ ನಾನು ಹೀಗೆ ಅಂತ. ಹಾಗಾಗಿ ಆಗಂತುಕರಿಗೋಸ್ಕರ ಮಾಡುವಂಥ ವ್ಯವಸ್ಥೆ ಇದು ಪೂರ್ತ ಕರ್ಮ ಎಂಥದ್ದು. ಇನ್ನು ಮತ್ತೆ ದತ್ತ. ದತ್ತ ಅಂದರೆ ಮಹಾದಾನ ಮಾಡಿದ್ದು. ಮಹಾದಾನ ಅಂದರೆ ಯಾವ್ದಂದ್ರೆ ವಿಶೇಷವಾಗಿ ಭೂಮಿದಾನ, ಗೋದಾನ, ಸುವರ್ಣದಾನ, ಇನ್ನು ಕೆಲವು ಇವೆ. ಈಗ ನೆನಪಿ ಬಂದಿದ್ದಷ್ಟು ಮಾತ್ರ ಹೇಳ್ತಾ ಇದ್ದೇನೆ. ಇಂಥ ಮಹಾದಾನಗಳನ್ನು ಮಾಡಿರುವ ಕ್ರಿಯೆಗೆ, ಕರ್ಮಕ್ಕೆ ದತ್ತ ಅಂತ ಹೆಸರು. ಅಂದರೆ ಈ ಸಕಾಮ ಕರ್ಮಯೋಗಿಗಳು ತನಗೆ ಹೆಸರು ಬರಲಿ, ತನಗೆ ಮುಂದೆ ಒಳ್ಳೆಯದಾಗಲಿ ಎನ್ನುವಂಥ ನಿರೀಕ್ಷಣೆಯಲ್ಲಿಯೇ ಈ ಕರ್ಮವನ್ನು ಮಾಡಿದರೂ ಸಹ ಅವರು ಇನ್ಯಾವುದೋ ಕೆಟ್ಟ ಕೆಲಸಕ್ಕೋಸ್ಕರ ಅವರ ಸಂಪತ್ತನ್ನು ವಿನಿಯೋಗಿಸುವುದಿಲ್ವಲ್ಲ. ಆದ್ದರಿಂದ ಅಷ್ಟಮಟ್ಟಿಗೆ ಅವರು ಒಳ್ಳೆಯವರು. ಹಾಗಾಗಿ ಭಗವದ್ಗೀತೆ ಅವರನ್ನು ಯೋಗಿ ಅಂತಲೇ ಕರೆದು ಬಿಟ್ಟಿದೆ. ಇವರು ಸಕಾಮ ಕರ್ಮಯೋಗಿಗಳು. ಇವರು ದೇಹ ಬಿಟ್ಟಾಗಲೂ ಸಹ ಸ್ಥೂಲ ದೇಹ ಇಲ್ಲಿರುತ್ತೆ, ಇವರ ಸೂಕ್ಷ್ಮ ಶರೀರ ಪ್ರಯಾಣ ಮಾಡುತ್ತೆ. ಅದು ಎಲ್ಲಿ ಹೋಗುತ್ತೆ ಆಮೇಲೆ ನೋಡೋಣ. ಇವರು ಮೂರನೇ ಗುಂಪಿನವರು. ನಾಲ್ಕನೇ ಗುಂಪಿನವರಿದ್ದಾರೆ, ಅವರು ಕರ್ಮಭ್ರಷ್ಟರು, ಏನನ್ನೂ ಮಾಡೋದಿಲ್ಲ. ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಎಲ್ಲರೂ ಸಹ ಇವರಿಗೆ ಒಂದೇ. ಆಚಾರ ಇಲ್ಲ, ವಿಚಾರ ಇಲ್ಲ, ಅವ್ರ ಬದುಕೇ ನರಕ ರೀತಿಯಲ್ಲಿ. ದಾನವೂ ಇಲ್ಲ, ಧರ್ಮವೂ ಇಲ್ಲ, ಸಚ್ಚಿಂತನೆ ಇಲ್ಲವೇ ಇಲ್ಲ. ಇವರು ನಾಲ್ಕನೇ ಗುಂಪಿನವರು. ಈಗ ಲೆಕ್ಕ ಹಾಕೋಣ ಇವರುಗಳ ರೇಷ್ಯೋ ಹೇಗಿರುತ್ತೆ ಅಂತ ಪ್ರಪಂಚದೊಳಗೆ. ಮೊದಲನೆಯವರು ಯಾರು? ಜೀವನ್ಮುಕ್ತರು, ಕರ್ಮಾತೀತರು ಅಂತ ಹೇಳಿದ್ನಲ್ಲ ಈ ಶ್ಲೋಕದಲ್ಲಿ ಬಂದವರು ಇವರು. ಅವರ ದೇಹ ಬಿಡೋದಕ್ಕೆ ದೇಶ ಕಾಲ ಉಚಿತವಾದ ಪ್ರದೇಶದಲ್ಲಿರುವಂಥ ಇಂಥ ಜೀವನ್ಮುಕ್ತರು. ಇವರ ಸಂಖ್ಯೆ ಎಷ್ಟಿರ್ಬೋದು? 1%. 100ರಲ್ಲಿ 1%. ಎರಡನೆಯವರು ಇವರು ನಿಷ್ಕಾಮ ಕರ್ಮಯೋಗಿಗಳು ಅಥವಾ ಸಗುಣೋಪಾಸಕರು, 9%. ಅದಾದ ಮೇಲೆ ಆ ಸಕಾಮ ಕರ್ಮಯೋಗಿಗಳು ಅಂದರೆ ಕಾಮ್ಯಕರ್ಮಗಳನ್ನು ಮಾಡುವವರು, ಇಂಥವ್ರ ಪರ್ಸೆಂಟೇಜ್ 20% ಪ್ರಪಂಚದೊಳಗೆ. ಅಲ್ಲಿಗೆ 30% ಆಯಿತು, ಮಿಕ್ಕಿದ್ಯೆಲ್ಲ ಕೊನೆಯವರೇ.
ಜಾಯಸ್ವ ಮೃಯಸ್ವ. ಇವರು ಹುಟ್ಟಿಗೂ ಅರ್ಥ ಇಲ್ಲ, ಸಾವಿಗೂ ಅರ್ಥ ಇಲ್ಲ. ಈ ಜಿಗಣೆ ಅಂತ ಒಂದು ಬರುತ್ತದೆ ಹೀಗೆ, ಮುಂದೆ ಇವರತ್ತ ಹಿಂದಿನ ಕಾಲ ನೆತ್ತ ಹಾಗೆ, ಇಲ್ಲಿ ಸಾಯ್ತಾರೆ ಅಲ್ಲಿ ಹುಟ್ಟುತ್ತಾರೆ, ಇಲ್ಲಿ ಸಾಯ್ತಾರೆ ಅಲ್ಲಿ ಹುಟ್ಟುತ್ತಾರೆ ಅಂದ್ರೆ ಇಲ್ಲಿ ಸತ್ತ ತಕ್ಷಣ ಅಲ್ಲಿ ಹುಟ್ಟುತ್ತಾರೆ ಅಂತಲ್ಲ, ಇಲ್ಲಿ ಸತ್ತು ನರಕಕ್ಕೆ ಹೋಗಿ ಶಿಕ್ಷೆ ಅನುಭವಿಸಿ ಮತ್ತೆ ಪುನಃ ಇಲ್ಲೇ ಬರ್ತಾರೆ. ಹಾಗಾಗಿ ಇವರು ನಾಲ್ಕನೇ, ಇವರಿಗೂ ಸಹ ಯಾವ ನಿಯಮಲ್ಲ, ಯಾಕೆಂದ್ರೆ ಅದು ಹುಟ್ಟಿಗೊಂದು ಅರ್ಥ ಇದ್ರೆ ಸಾವಿಗೊಂದು ಅರ್ಥ ಅಲ್ವಾ, ಯಾವುದು ಇಲ್ಲ. ಆಯ್ತು, ಇಷ್ಟಾದ್ಮೇಲೆ ಈಗ ಇಲ್ಲಿ ನೋಡಿ, ಆ ಮೊದಲನೇವರು ಕರ್ಮಾತೀತರಾದವರಿಗೆ ಪ್ರಯಾಣ ಇಲ್ಲ ದೇಹ ಬಿಟ್ಟ ಮೇಲೆ, ದೇಹ ಬಿಡೋದಕ್ಕೂ ನಿಯಮ ಇಲ್ಲ ಅವರಿಗೆ, ಯಾಕೆಂದ್ರೆ ಬದುಕಿರುವಾಗಲೇ ದೇಹ ಬಿಟ್ಟವರು, ತಮ್ಮ ಜ್ಞಾನಾಗ್ನಿಯಿಂದ ದೇಹವನ್ನು ದಹಿಸಿಕೊಂಡವರು, ಅವರು ದೇಹ ಬಿಡೋದು ಅಂತ ಎಲ್ಲುಂಟು ಮತ್ತೆ ಇಲ್ಲ. ಇನ್ನು ಕೊನೆಯವರಿಗೆ ಅವರು ಜಾಯಸ್ವ ಮನೆಯಸ ಹುಟ್ಟು ಸಾಯಿ ಇಲ್ಲೇ ಇರು ಹೀಗೆ ಅಂತ, ಒಂದು ಜನ್ಮಕ್ಕಿಂತ ಒಂದೊಂದು ಜನ್ಮ ಮತ್ತೆ ಪುನಃ ಕಡಿಮೆದೇ ಬರ್ತಾ ಇರುತ್ತೆ, ಅಂದ್ರೆ ನೀಚ ಜನ್ಮವೇ ಬರ್ತಾ ಇರುತ್ತೆ. ಈಗ ದೇಹ ಬಿಟ್ಟ ಮೇಲೆ ಪ್ರಯಾಣ ಮಾಡುವವರು ಮಧ್ಯೆಯಲ್ಲಿರುವವರು ಇಬ್ಬರು ಮಾತ್ರ, ಒಂದು ಸಗುಣೋಪಾಸಕರು, ಇನ್ನೊಂದು ಆ ಸಕಾಮ ಕರ್ಮ ಯೋಗಿಗಳು. ಇವರು ಪ್ರಯಾಣ ಮಾಡ್ತಾರೆ. ಹೇಗೆ ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ಭಗವದ್ಗೀತೆ ಎಂದು ಹೇಳ್ಕೊಂಡು ಹೋಗಿದ್ದೇನೆ, ನೆನಪಿದೆ ಅಂತ ಅಂದ್ಕೊಂಡಿದ್ದೇನೆ. ಅಗ್ನಿರ್ಜ್ಯೋತಿರ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿದೋ ಜನಾಃ. ಇದು ಆ ಸಗುಣೋಪಾಸಕರು ನಿಷ್ಕಾಮಕರ್ಮ ಯೋಗಿಗಳು ಹೋಗುವ ದಾರಿಯನ್ನು ಹೇಳುತ್ತೆ. ಇನ್ನು ಸಕಾಮಕರ್ಮಗಳು ಕರ್ಮಯೋಗಿಗಳು ಹೋಗುವ ದಾರಿಯನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಧೂಮೋ ರಾತ್ರಿಸ್ತಥಾ ವನ್ನಿಹಿ ಷಣ್ಮಾಸ ದಕ್ಷಿಣಾಯನಂ ತತ್ರ ಪ್ರಯಾತ ಗಚ್ಚಂತಿ, ತತ್ರ ಪ್ರಯಾತ ಅಲ್ಲಿ ಹೋಗುವವರು ಮತ್ತೆ ಪುನಃ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಅಲ್ಲಿ ಹೋದವರು ಸಕಾಮಕರ್ಮ ಯೋಗಿಗಳು ಮತ್ತೆ ಪುನಃ ವಾಪಸ್ ಬರ್ತಾರೆ. ಇವರಿಬ್ಬರಿಗೆ ಪ್ರಯಾಣ ಹೇಳುತ್ತೆ, ಬಹಳ ಅದ್ಭುತವಾದಂತಹ ವಿಚಾರವನ್ನು ಹೇಳುತ್ತೆ. ಇವರಿಬ್ಬರಿಗೂ ಸಹ ಆ ಸಗುಣೋಪಾಸಕರಿಗೆ ಅವರಿಗೆ ಸಾಧ್ಯ ಆದರೆ ಉಚಿತವಾದ ಪ್ರದೇಶ ಮತ್ತು ಕಾಲಗಳ ನಿಯಮವನ್ನು ಶಾಸ್ತ್ರ ಹೇಳುತ್ತೆ. ಯಾಕೆಂದರೆ ಅವರ ಸಾಧನೆ ಇನ್ನೂ ಮುಗಿದಿರೋದಿಲ್ಲ, ಅವರು ಪ್ರಯಾಣ ಮಾಡ್ತಾರೆ ದೇಹ ಬಿಟ್ಟ ಮೇಲೆ. ದೇಹ ಬಿಟ್ಟ ಮೇಲೆ ಹೇಗೆ ಪ್ರಯಾಣ ಮಾಡ್ತಾರೆ ಈ ಮಾತನ್ನು ನಾನು ಹೇಳಿದ ಈ ಗೀತೆಯ ಶ್ಲೋಕ ಹೇಳಿದ್ದೇನೆಲ್ಲ, ಈಗ ಇದನ್ನು ಭಗವದ್ಗೀತೆ ಹೇಳುತ್ತೆ, ಬ್ರಹ್ಮಸೂತ್ರ ಹೇಳುತ್ತೆ, ಬೇರೆ ಬೇರೆ ಎಲ್ಲ ಉಪನಿಷತ್ತುಗಳು ಹೇಳ್ತವೆ. ಒಂದು ಅವರು ಪ್ರಯಾಣ ಮಾಡುವ ಈ ಸಗುಣೋಪಾಸಕರು ಪ್ರಯಾಣ ಮಾಡುವುದಕ್ಕೆ ಅದಕ್ಕೆ ಉತ್ತರಾಯಣ ಮಾರ್ಗ ಅಂತ ಹೆಸರು. ಈ ಸಕಾಮಕರ್ಮ ಯೋಗಿಗಳು ಪ್ರಯಾಣ ಮಾಡುವುದಕ್ಕೆ ದಕ್ಷಿಣಾಯಣ ಮಾರ್ಗ ಅಂತ ಹೆಸರು. ಇವರು ಹೇಗೆ ಹೋಗ್ತಾರೆ ಈ ಉತ್ತರಾಯಣ ಮಾರ್ಗಕ್ಕೆ? ಇನ್ನೂ ಬೇರೆ 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 ಹೆಸರುಗಳೆಲ್ಲ ಇವೆ. ಏನೇನು ಹೆಸರುಗಳಿವೆ ಅಂತ ಕೇಳಿದರೆ, ಇದಕ್ಕೆ ಅರ್ಚಿರಾದಿ ಮಾರ್ಗ ಅಂತ ಹೆಸರು ಉಂಟು. ಯಾಕೆಂದರೆ ಅರ್ಚಿ ಅಂದರೆ ವೇದದಲ್ಲಿ ಅಗ್ನಿ ಅಂತ ಅರ್ಥ. ಸಪ್ತಾರ್ಚಿ ಸಪ್ತ ಜಿಹ್ವಾ ವೇದದ ಪ್ರಯೋಗ ಶಬ್ದ. ಹಾಗಾಗಿ ಅರ್ಚಿ ಅಂದರೆ ಅಗ್ನಿ ಬೆಳಕು ಅಂತ ಅರ್ಥ. ಆ ಗೀತೆಯ ಮೊದಲನೇ ಶ್ಲೋಕ ನಾನು ಹೇಳಿದ್ ನೋಡಿ, ಪ್ರಾಯಶಃ 25-26 ಶ್ಲೋಕ 8ನೇ ಅಧ್ಯಾಯದ್ದು. ಅಗ್ನಿರ್ಜ್ಯೋತಿರ ಶುಕ್ಲ, ಅಗ್ನಿ ಅನ್ನೋ ಶಬ್ದದಲ್ಲೇ ಪ್ರಾರಂಭ ಆಗತ್ತೆ. ಆಮೇಲೆ ಅಲ್ಲಿ ಏನಾಗತ್ತೆ ಕೇಳಿದ್ರೆ ಈ ಶಬ್ದ ಇರೋದಿಲ್ಲ, ಬೇರೆದಿರುತ್ತೆ ಅಲ್ಲಿ. ಹೀಗೆ ಆ ಅವರು ಹೋಗ್ತಾನೆ ಇರ್ತಾರೆ, ಸಗುಣೋಪಾಸಕರು ಹೋಗಿ ಮತ್ತೆ ಅವರ ಸೂಕ್ಷ್ಮ ಶರೀರ ಎಲ್ಲಿ ಹೋಗುತ್ತೆ ಕೇಳಿದ್ರೆ ಬ್ರಹ್ಮಲೋಕಕ್ಕೆ ಹೋಗುತ್ತೆ. ಅಲ್ಲಿ ಹೋಗ್ಬೇಕಿದ್ರೆ ಗೀತೆ ಕೆಲವು ಸ್ಟೇಷನ್ ಹೇಳುತ್ತೆ, ಉಪನಿಷತ್ತು ಜಾಸ್ತಿ ಸ್ಟೇಷನ್ಗಳನ್ನು ಹೇಳುತ್ತೆ. ಅಗ್ನಿಹಿ ಜ್ಯೋತಿಹಿ ಅಹಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನ. ಅಲ್ಲಿ ಹೋದವರು ಹಾಗೆ ಹೋಗ್ತಾನೆ ಇರ್ತಾರೆ. ಇದನ್ನು ಶಾಸ್ತ್ರ ಕ್ರಮ ಮುಕ್ತಿ ಅಂತ ಕರೆಯುತ್ತೆ. ಕ್ರಮ ಮುಕ್ತಿ, ಕ್ರಮವಾಗಿ ಅಲ್ಲಿಗೆ ಹೋಗಿ ಮುಂದೆ ಚತುರ್ಮುಖನಿಗೆ ಮೋಕ್ಷ ಆಗುವಾಗ ಇವರಿಗೆ ಅವನೊಂದಿಗೆ ಮೋಕ್ಷ. ಅವರು ಬೆಳಕಿನ ದಾರಿಯಲ್ಲಿ ಹೋಗುವವರು ಅಂತ ಉಪನಿಷತ್ ಬಹಳ ಸುಂದರವಾಗಿ ಹೇಳುತ್ತೆ ಅದನ್ನ. ತೇ ಅರ್ಚಿಷಂ ಅಭಿಸಂಭವಂತೆ, ಅವರು ಆ ಅರ್ಚಿಯನ್ನ ಅಂದ್ರೆ ಬೆಳಕನ್ನ ಸೇರ್ತಾರೆ. ಹೇಗೆ ಕೇಳಿದ್ರೆ, ಅವರು ಹೋಗುವ ದಾರಿಯಲ್ಲಿ ಮೊದಲಿರೋದು
ಅರ್ಚಿಷೋ ಅಹಹ, ಮೊದಲು ಸಿಗೋದು ಅವರು ಬೆಳಕು, ಬೆಳಕಿನಿಂದ ಅಹಹ ಹಗಲಿನ ಅಭಿಮಾನಿ ದೇವತೆ. ಅದಾದ್ಮೇಲೆ ಅನ್ನ ಆಪೂರ್ಯಮಾಣ ಪಕ್ಷಂ, ಅದಾದ್ಮೇಲೆ ಶುಕ್ಲಪಕ್ಷದ ಅಭಿಮಾನಿ ದೇವತೆ. ಆಪೂರ್ಯಮಾಣ ಪಕ್ಷಾತ್ಯಾನ್ ಷಡುದಂಗೇತಿ ಮಾಸಾನ್ ತಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾತ್ ಆದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ತತ್ಪುರುಷೋ ಅಮಾನವ ಸ ಏತಾನ್ ಬ್ರಹ್ಮ ಗಮಯತಿ ಏಷ ದೇವ ಪಥೋ ಬ್ರಹ್ಮ ಪಥ ಏತೇನ ಪ್ರತಿಪದ್ಯಮಾನಾಃ ಇಮಂ ಮಾನವಂ ಆವರ್ತಂ ನ ಆವರ್ತಂತೆ. ಉಪನಿಷತ್ತಿನ ದಾಟಿ ಇದು ಹೇಳೋದು, ಆ ಹೋಗುವ ಸರಣಿಯನ್ನು ಹೇಳುತ್ತೆ. ಹೇಗೆ ಹೋಗ್ತಾರೆ ಒಂದನ್ನು ಒಂದನ್ನು ದಾಟ್ಕೊಂಡು ಅಂದರೆ, ಅರ್ಚಿಷಂ ಮೊದಲು ಅಗ್ನಿ ಬೆಳಕಿನ ದಾರಿ, ಸಗುಣೋಪಾಸಕರು ಅಥವಾ ನಿಷ್ಕಾಮ ಕರ್ಮಯೋಗಿಗಳು ಅವರು ಹೋಗ್ತಾರೆ ಅಂದರೆ ಹೇಗೆ ಅಂತ ಒಂದು ಪ್ರಶ್ನೆ, ಅದನ್ನು ಹೇಳ್ಬಿಡ್ತೇನೆ. ಪ್ರತಿಯೊಬ್ಬ ಮನುಷ್ಯನನ್ನು ದೇಹದಲ್ಲೂ 72,000 ನಾಡಿಗಳಿರ್ತವೆ. ಆ 72,000 ನಾಡಿಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ನಾಡಿ ಸುಷುಮ್ನ ನಾಡಿ. ಮನುಷ್ಯನ ಹೃದಯ ಅದು ನಾಡಿ ಕೇಂದ್ರ. ನಾಡಿ ಕೇಂದ್ರ ಅಂದರೆ ಸೈಕಲ್ ಚಕ್ರ, ಮಧ್ಯದಲ್ಲಿ ಎಲ್ಲ ಆ ಸ್ಪೋಕ್ಸ್ಗಳು ಸ್ಟಿಕ್ಗಳು ಸೇರುವ ಸೆಂಟರ್ ಇರುತ್ತಲ್ಲ, ಹಾಗೆ ಹೃದಯವೇ ಆ ಸೆಂಟರು. ಅಲ್ಲಿಂದ ಎಲ್ಲ ನಾಡಿಗಳು ಹೊರಡ್ತವೆ. ಅದರೊಳಗೆ ಒಂದು ಮುಖ್ಯವಾದಂಥ ನಾಡಿ, ಅದರ ಹೆಸರು ಸುಷುಮ್ನ ನಾಡಿ ಅಂತ. ಅದು ವಸ್ತು ರೂಪದ್ದಲ್ಲ, ಅದು ಶಕ್ತಿ ರೂಪದ್ದು. ಹಾಗಾಗಿ ದೇಹವನ್ನು ಕತ್ತರಿಸಿದ ಆ ನಾಡಿ ಕಣ್ಣಿಗೆ ಕಾಣಿಸೋದಿಲ್ಲ, ಸಾಧಕರ ದೃಷ್ಟಿಗೆ ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರಿಸುವಂತಹದ್ದು. ಸಾಧಕನಾದವನು ದೇಹ ಬಿಡುವಾಗ ಆ ನಾಡಿ ತನ್ನ ಬಾಯನ್ನು ತೆರೆಯತ್ತಂತೆ. ಆಗ ಅವನ ಸೂಕ್ಷ್ಮ ಶರೀರ ಆ ನಾಡಿಯ ಒಳಗೆ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿದ ತಕ್ಷಣದಲ್ಲಿ ಅವನಿಗೆ ಅಲ್ಲಿ ಸಿಗುವುದು ಅಗ್ನಿಹಿ. ಅಗ್ನಿ ಅಂದರೆ ಬೆಳಕು. ಆ ನಾಡಿ ಕರೆಯುತ್ತಂತೆ, ಬಾ ಬಾ ಬೆಳಕಿದೆ ಬಾ ಬಾ ಅಂತ. ತೇ ಅರ್ಚಿಷಮಭಿಸಂಭವಂತೆ, ಆ ನಾಡಿ ಒಳಗೆ ಹೋದ ತಕ್ಷಣ ಬೆಳಕು ಅದೇನು ಮಾಡುತ್ತೆ ಕೇಳಿರಿ, ಇವನನ್ನು ಕರ್ಕೊಂಡೋಗಿ ಮುಂದಿನ ಸ್ಟೇಷನ್ಗೆ ತಲುಪಿಸುತ್ತಂತೆ. ಮುಂದಿನ ಸ್ಟೇಷನ್ನು ಹಗಲಿನ ಅಭಿಮಾನಿ ದೇವತೆಯ ಸ್ಟೇಷನ್. ಅವನಲ್ಲಿ ತೊಗೊಂಡೋಗ್ಬಿಡತ್ತೆ ಆ ಜೀವಾತ್ಮನನ್ನು. ಅವನಿನ್ನು ಸೂಕ್ಷ್ಮ ಶರೀರ ಉಂಟು ಅವನಿಗೆ, ಮುಕ್ತನಲ್ಲ ಅವನು. ಆಮೇಲೆ ಆ ಹಗಲಿನ ಅಭಿಮಾನಿ ದೇವತೆ ಮುಂದಕ್ಕೆ ಇರುವಂತಹ ಸ್ಟೇಷನ್ ಶುಕ್ಲಪಕ್ಷದ ಅಭಿಮಾನಿ ದೇವತೆ. ನೋಡಿ ಇಲ್ಲಿ ಅಗ್ನಿ ಬೆಳಕು, ಹಗಲು ಬೆಳಕು, ಶುಕ್ಲಪಕ್ಷವೂ ಬೆಳಕು, ಎಲ್ಲ ಬೆಳಕಿನ ಸ್ಟೇಷನ್ಗಳು ಇಲ್ಲಿ ಸಿಗೋವೆಲ್ಲ. ಅದಾದ ಮೇಲೆ ಷಡುಂಗ್ ಆರು ಉತ್ತರಾಯಣದ ಮಾಸಗಳು ಅಂದರೆ ಉತ್ತರಾಯಣ, ಅದು ಸಲ ಬೆಳಕೆ ಅಲ್ಲಿಗೆ ಸ್ಟೇಷನ್ಗೆ ಇದು ತಗೊಂಡೋಗ್ಬಿಡುತ್ತಂತೆ. ಇದು ಹೇಗೆ ಅಂದರೆ, ನಮ್ಮ ರಾಜ್ಯಪಾಲರೆಲ್ಲರೂ ಹೋಗಬೇಕಾದ್ರೆ ಜಿಲ್ಲಾಧಿಕಾರಿಗಳು ತನ್ನ ಸರಹದ್ದನೇ ಅವ್ರು ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಮುಂದಿನ ಸರಹದ್ದಿಗೆ, ಅಲ್ಲಿನ ಜಿಲ್ಲಾಧಿಕಾರಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಈ ಎಲ್ಲ ಅಭಿಮಾನಿ ದೇವತೆಗಳು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೀಗೆ ಕರ್ಕೊಂಡು ಹೋಗಿ ಅವನನ್ನ ಬಿಡ್ತವೆ. ಅದಾದ ಮೇಲೆ ಆ ಉತ್ತರಾಯಣ ಆರು ತಿಂಗಳ ಅಭಿಮಾನಿ ದೇವತೆ ಸಂವತ್ಸರ ಎನ್ನುವಂತಹ ಅಭಿಮಾನಿ ದೇವತೆಗೆ ಅವನನ್ನ ವಹಿಸುತ್ತೆ. ವರ್ಷದ ಅಭಿಮಾನಿ ದೇವತೆ ಆ ಸಂವತ್ಸರ ಎನ್ನುವಂತಹ ಅಭಿಮಾನಿ ದೇವತೆ ಅವನನ್ನ ನೇರವಾಗಿ ಆದಿತ್ಯಂ ಸೂರ್ಯನ ಕಡೆಗೆ ಕರ್ಕೊಂಡು ಹೋಗ್ಬಿಡತ್ತೆ. ಸೂರ್ಯನಿಂದ ಅವನು ನೇರವಾಗಿ ಚಂದ್ರಮಸಂ ಚಂದ್ರಲೋಕಕ್ಕೆ ಹೋಗ್ತಾನೆ. ಚಂದ್ರಲೋಕ ಅಂದ್ರೂ ಒಂದೇ, ಸ್ವರ್ಗ ಅಂದ್ರೂ ಅಂದ್ರೆ, ಪಿತೃಲೋಕ ಅಂದ್ರೂ ಒಂದೇ ವೇದಾಂತ ಭಾಷೆಯಲ್ಲಿ. ಅಲ್ಲಿ ಹೋಗ್ತಾನೆ, ಆದ್ರೆ ಅವನು ಅಲ್ಲಿ ನಿಲ್ಲೋದಿಲ್ಲ. ಸ್ವಾರಸ್ಯ ಅಂದ್ರೆ ಇದ್ರ ಹಣೆ ಬರ ಇಷ್ಟೆ ಅಂತ ಗೊತ್ತು ಅವನಿಗೆ. ಮತ್ತೆ ಆ ಚಂದ್ರಲೋಕದಿಂದ ಅವನ ಮುಂದೆ ಅಲ್ಲಿ ಹೋದಾಗ ಅಲ್ಲೊಬ್ಬ ಅಮಾನುಷ ಪುರುಷ ಅಂದ್ರೆ ಮನುಷ್ಯನ ಅಲ್ಲದೆ ಇರುವಂತವನು ಬಂದು ಅವನನ್ನ ವಿದ್ಯುತಂ ವಿದ್ಯುತ್ ಎನ್ನುವಂತಹ ದೇವತೆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಆ ಅಮಾನವ ಪುರುಷ. ಅದಾದ ಮೇಲೆ ಮುಂದೆ ಬ್ರಹ್ಮ ಗಮಯತಿ, ಅವನನ್ನ ಸತ್ಯಲೋಕ ಅಂತ ಚತುರ್ಮುಖ ಬ್ರಹ್ಮನಿರುವ ತಾಣಕ್ಕೆ ಕರ್ಕೊಂಡು ಹೋಗಿ ಇರ್ತವೆ. ಅಲ್ಲಿ ಅವನು ಇರ್ತಾನೆ. ಇದ್ದವನು ಬಹಳ ಕಾಲ ವೇದಾಂತ ಚಿಂತನೆಯನ್ನು ಮಾಡುತ್ತಾ ಮತ್ತೆ ಚತುರ್ಮುಖನಿಗೆ ಮೋಕ್ಷ ಆಗುವಾಗ ಅವನೊಂದಿಗೆ ಮುಕ್ತನಾಗ್ತಾನೆ. ಹೀಗೆ ಅಗ್ನಿರ್ಜ್ಯೋತಿ ರಹಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಅಂದ್ರೆ ಬ್ರಹ್ಮವನ್ನು ಹೋಗಿ ಸೇರ್ತಾರೆ. ಬ್ರಹ್ಮವಿದೋ ಜನಃ, ಯಾಕೆಂದ್ರೆ ಅವನು ಬ್ರಹ್ಮವಿತ್ ಅಂದ್ರೆ ವಿತ್ ಅಂದ್ರೆ ಅರ್ಥ ಉಪಾಸನೆ ಮಾಡಿದವನು, ಬ್ರಹ್ಮವನ್ನ ಉಪಾಸನೆ ಮಾಡಿದವನು ಅಂತ. ಹಾಗೆ ಅವನು ಹೋಗ್ತಾನೆ. ಇದು ಆ ಉಪಾಸನೆ ಮಾಡದಂತಹ ನಿಷ್ಕಾಮ ಕರ್ಮ ಯೋಗಿಗಳು
ಅವನು ತಾನು ಇಷ್ಟಪಟ್ಟಾಗ ದೇಹ ಬಿಡ್ತಾನೆ, ಇಷ್ಟಪಟ್ಟ ಸ್ಥಳದಲ್ಲಿ ದೇಹವನ್ನು ಬಿಡ್ತಾನೆ. ಅವನಿಗೆ ನಿಯಮ ಉಂಟು, ಯಾಕೆಂದ್ರೆ ಅವನಿನ್ನು ಉಪಾಸಕ, ಇನ್ನೊಬ್ಬ ಇದ್ದಾನೆ ಸಕಾಮ ಕರ್ಮಯೋಗಿ. ಅದ್ರ ಗಡಿಯಾರ ಸಮಯ ಆಯಿತು ಅಂತ ಹೇಳ್ತಾ ಉಂಟು. ನಾಳೆ ಆರುವರೆಗೆ ಸೇರಿದಾಗ ಅವನ ವಿಚಾರವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.